ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿಯ ದರ್ಶನಕ್ಕೆ ಸಾಕಷ್ಟು ಜನ ಭಕ್ತರು, ಕೆಲವಷ್ಟು ಜನ ಕಾಲ್ನಡಿಗೆಯಲ್ಲಿ ಬಂದರು, ಕೆಲವಷ್ಟು ಜನ ಶಕ್ತಿ ಇರತಕ್ಕಂಥವರು ಆಟೋ ಹತ್ತಿದ್ರು.
ಸುಮಾರು 15-20 ಸರ್ತಿ 20 ತಟ್ಟೆ ಒಟ್ಟಿಗೆ ಆ ಪಾತ್ರೆಗೆ ಬಂದರೆ ಬಡಿಸೋ ವಿಧಾನ ಸ್ವಲ್ಪ ಕಷ್ಟ ಅನಿಸ್ಬೋದು. ಹಾಗೆ ಬರ್ತಕ್ಕಂಥವ್ರು ಒಂದಷ್ಟು ಜನ ಕ್ರಮಬದ್ಧವಾದಂಥ ಪಾಲನೆಗಳನ್ನು ಪಾಲಿಸಿದ್ದಾರೆ, ಒಂದಷ್ಟು ಜನ ಗಾಡಿಗಳನ್ನು ಎಲ್ಲಂದರೆ ಅಲ್ಲಿ ಹಾಕ್ಬಿಟ್ಟಿದ್ದಾರೆ, ಆಗ ಇನ್ನೊಂದು ಗಾಡಿ ತೆಗಿಲಿಕ್ಕಾಗದಿರೂ ಸಾಕಷ್ಟು ಹೊತ್ತು ಶ್ರಮವಹಿಸಿದ್ದಾರೆ. ಕರ್ನಾಟಕ ರಾಜ್ಯದ ಮೂಲ ಮೂಲಗಳಿಂದ, ಹೊರ ರಾಜ್ಯದಿಂದ, ವಿದೇಶದಿಂದ ಸಾಕಷ್ಟು ಜನ ಬಂದಿದ್ದರು ಭಕ್ತರು. ಸಾಲಿಗ್ರಾಮಿಗೆ ತುಂಬ ಕೇಳ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಗೋವಾಲಿಂದ ಇಲ್ಲಿ ತನಕ ದರ್ಶನ ಮಾಡಿ ನಮ್ಮ ಕಷ್ಟ ಏನಿದೆ ಎಲ್ಲ ಪರಿಹಾರ ಆಗ್ಬೇಕಂತ ಬಂದಿದ್ದೀವಿ. ಗುರುಜಿದ ಪ್ರೋಗ್ರಾಮ ನಾವು ಬೆಳಿಗ್ಗೆ ದಿನ ನೋಡ್ತೇವೆ, ಹಾಗೆ ಅನಂತ್ ಗುರುಜಿಯಲ್ಲಿಂದ ನಮಗೆ ತುಂಬ ತಿಳುವಳಿಕೆ ಬಂದಿದೆ. ನಾವು ಮಂಡ್ಯದಿಂದ ಬಂದಿದ್ದೀವಿ, ತುಂಬ ಸಂತೋಷ ಆಯಿತು ಸಾಲಿಗ್ರಾಮ ಶಿಲೆ ನೋಡಿ. ಮತ್ತು ಅನಂತ್ ಗುರುಜಿಯವ್ರ ಪ್ರೋಗ್ರಾಮ್ ಡೈಲಿ ನೋಡ್ತಾ ಇರ್ತೀವಿ, ಅವ್ರು ಹೇಳೋ ಇದೆಲ್ಲ ಮಾಡ್ತಾ ಇದ್ದೀವಿ ಸರ್, ತುಂಬ ಖುಷಿಯಾಗುತ್ತೆ, ತುಂಬ ಒಳ್ಳೆಯದಾಗಿದೆ ನಮಗೆ ಸರ್. ಜಿ ಟಿ ವಿಯಲ್ಲಿ ಬರೋಂಥ ಆನಂದ ಗುರುಜಿಯವರ ಪ್ರತಿ ಪ್ರೋಗ್ರಾಮನ್ನು ನೋಡ್ತೀವಿ ನಾವು, ಅವರಿಂದ ತುಂಬ ಅನುಕೂಲ ಆಗಿದೆ, ಅದಕ್ಕೋಸ್ಕರ ಸಾಲಿಗ್ರಾಮಕ್ಕೆ ಬಂದು ಇನ್ನೂ ಅನುಕೂಲ ಆಗಲಿ, ನಮ್ಮ ಮಕ್ಕಳು ಓದಿಗೆ ಯಶಸ್ಸು ಸಿಗಲಿ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಮಗನಿಗೆ ಸ್ವಲ್ಪ ಕಾಲ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದು ಬೇಡ್ಕೊಂಡ್ವಿ, ಸ್ವಲ್ಪ ಮೇಲಾಗಿದೆ. ಆನಂದ್ ಗುರುಜಿಯವರು ಕೋಟಿ ಕೋಟಿ ನಮಸ್ಕಾರಗಳು ಆನಂದ್ ಸ್ವಾಮೀಜಿಯವರಿಗೆ. ಮೇ ಗೋವಾ ಸೆ ಆಯಾ ಹೂಂ, ಸಾಲಿ ಮರೆ ಗುರುಜಿಗೆ ಬಾರಿ ಮೇ ಟಿವಿ ಜಿ ಟಿವಿ ಮೇ ದೇಖಾ ಹೇ तो थोड़ा मन को अच्छा लगा और अच्छा पॉजिटिव एनर्जी मिलता है बोल के सोच के हम इधर आया और आके हमको सच्ची में थोड़ा बहुत अच्छा लगा. इसके लिए हम इस जी टी वी का और हमारे गुरु जी का बहुत धन्यवाद करना चाहता हूँ. ಇಲ್ಲಿಗೆ ಬಂದಂತಹ ಭಕ್ತರು ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ಭಗವಂತನ ದರ್ಶನಕ್ಕೆ ಬಂದಿದ್ದಾರೆ, ಅವರ ಮನೋಕಾಮನೆಗಳನ್ನು ಕೇಳಿಕೊಂಡಿದ್ದಾರೆ. ಯಾರು ಏನು ಅಪೇಕ್ಷೆಯನ್ನು ಕೇಳಿದ್ರು ಆ ಅಪೇಕ್ಷೆಯನ್ನು ಈಡೇರಿಸ್ತಕ್ಕಂಥದ್ದು ಈಡೇರಿಸಿರ್ತಕ್ಕಂಥದ್ದು ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಮತ್ತು ಶಕ್ತಿ. ಹಾಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಭಗವಂತನ ಚಿತ್ರವನ್ನು, ಆ ಫೋಟೋವನ್ನು ತೆಗೆದುಕೊಂಡಿದ್ದಾರೆ, ವಿಡಿಯೋ ತೆಗೆದುಕೊಂಡಿದ್ದಾರೆ, ಸ್ವಾಮಿಯ ಅಲಂಕಾರವನ್ನು ಕಣ್ತುಂಬಿಸಿಕೊಂಡಿದ್ದಾರೆ. ಜೊತೆಗೆ ಸ್ವಾಮಿಗೆ ನಡೆದಂತಹ ಒಂದೊಂದು ಕಾಲದ ಅಲಂಕಾರವು, ಒಂದೊಂದು ಸರ್ತಿ ಆದಂಥ ಅಭಿಷೇಕವನ್ನು ಸಹಿತ ಎಷ್ಟು ಅಲಂಕಾರ ಮಾಡಿದ್ರೂ ಅದು ಕಡಿಮೆ ಅನಿಸೋದು, ಯಾವ ಥರದಲ್ಲಿ ಅಲಂಕಾರ ಮಾಡಿದ್ರೂ ಅದು ಇಷ್ಟೇನಾ ಅನಿಸೋದು. ಆದರೂ ಭಗವಂತ ಅಂತೂ ಬಹಳ ತೃಪ್ತನಾಗಿ ಎಲ್ಲ ಭಕ್ತರನ್ನು ಹರಿಸಿದ್ದಾನೆ, ಆಶೀರ್ವದಿಸಿದ್ದಾನೆ. ಅಲ್ಲಿಕ್ಕೆ ಸಾಕಷ್ಟು ಸಾಕ್ಷಿಗಳೇ, ಆಧಾರಗಳೇ ಬೇಕಾದಷ್ಟಿದೆ. ಲಕ್ಷ್ಮೀ ಭೂವರಹ ಸ್ವಾಮಿಯ ಪ್ರಾರ್ಥನೆ ಇವತ್ತಿಗೂ ಭಕ್ತರು ನಂಬಿರ್ತಕ್ಕಂಥದ್ದು, ಆ ನಂಬಿಕೆಗೆ ಆತನ ಅನುಗ್ರಹದಿಂದ ಅನುಗ್ರಹ ಆಗ್ತಾ ಇರತಕ್ಕಂಥದ್ದು ಎಲ್ಲವೂ ವಿಶೇಷವಾಗಿರತಕ್ಕಂಥದ್ದು. ಈ ದಿನ ಬಂದ ಭಕ್ತರಂತೂ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ, ಅಷ್ಟು ಬಿಸಿಲಲ್ಲೂ ಸಹಿತ ಬಿಸಿಲನ್ನೂ ಲೆಕ್ಕಿಸದೇರ ಬೆಳಗಿನಿಂದ ಸಂಜೆವರೆಗೂ ನಿರಂತರವಾದಂಥ ಭಕ್ತ ಸಾಗರ. ದೇವರ ಸಾನ್ನಿಧ್ಯಕ್ಕೆ ಬಂದಾಗ ಎಲ್ಲರ ಕೂಗು ಒಂದೇ, ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆ. ಗೋವಿಂದನ ನಾಮಸ್ಮರಣೆ ತಮ್ಮ ಎರಡೂ ಹಸ್ತಗಳನ್ನು ಭಗವಂತನಿಗೆ ತೋರಿಸುವಂತಹದ್ದು. ಅಂದರೆ ವಿಧಿ ಬರಹವನ್ನು, ಹಣೆ ಬರಹವನ್ನು ಬದಲಾಯಿಸ್ಲಿಕ್ಕಾಗುವುದಿಲ್ಲ, ಆದರೆ ಹಸ್ತದಲ್ಲಿರ್ತಕ್ಕಂಥ ಅದೃಷ್ಟ ರೇಖೆಯಿಂದ ನಾವು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸ್ಕೊಂಡು ಭಕ್ತರು ಆನಂದ ಪಡುವಂತಹ ಕಾಲ. ಸಾಧ್ಯವಾದಷ್ಟು ಎಲ್ಲೆಲ್ಲಿ ಭಕ್ತರಿದ್ದಾರೋ, ಭಕ್ತರು ಇರುವ ಸಾನ್ನಿಧ್ಯಗಳಿಗೆ ಅದೇ ಸ್ಥಳಕ್ಕೆ ಹೋಗಿ ಅಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿರ್ತಕ್ಕಂಥದ್ದನ್ನು ತಾವಿಲ್ಲಿ ನೋಡಬಹುದು. ಭಕ್ತರಿಗೂ ಮತ್ತು ಆನಂದ್ ಗುರುಜಿಯವರು, ನಿಮ್ಮ ಆನಂದ್ ಗುರುಜಿಯವರು ಪ್ರತಿಯೊಬ್ಬ ಭಕ್ತರು ಇರುವ ಸಾನ್ನಿಧ್ಯಗಳಿಗೆ, ಇರುವ ಸ್ಥಳಕ್ಕೆ ನಾನೇ ಓಡಿ ಬಂದಿದ್ದೇನೆ, ನನಗೂ ಬಹಳ ಸಂತೋಷವೇ ಸರಿ. ಇದರ ಮಧ್ಯದಲ್ಲೂ ವ್ಯವಸ್ಥೆ 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 ಎಂಬತಕ್ಕಂಥ ಧ್ವನಿ ಒಂದಷ್ಟು ಜನದ ಮಾತು ಮಾತ್ರ.
ಆದರೆ ಎಲ್ಲರೂ ಅರ್ಥ ಮಾಡಿಕೊಂಡಿರೋದು ಇಷ್ಟು ಭಕ್ತರನ್ನು ಒಂದು ಕಡೆ ಸೇರಿಸಿ ಇಂಥ ಒಂದು ದರ್ಶನ ಭಾಗ್ಯ ಎಲ್ಲರಿಗೂ ಸಿಗ್ತಾ ಇದೆಯಲ್ಲ ಅನ್ನೋ ಸಂತೋಷ ಇದೆಯಲ್ಲ, ಅದು ಅಪಾರ. ಬಾರದಿಂದ ಬಂದಿರತಕ್ಕಂಥವ್ರನ್ನ ಒಮ್ಮೆ ಹತ್ತಿರದಲ್ಲಿ ಹೋಗಿ ನಾನು ಮಾತಾಡಿಸಿದಾಗ ಅವರು ಸಿಕ್ಕಂಥ ಆನಂದ ನಿಜಕ್ಕೂ ಭಗವಂತನೇ ನೋಡಿದಷ್ಟು ಸಂತೋಷ ಅಂತಕ್ಕಂಥ ಧ್ವನಿ ನನ್ನೊಂದಿಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಒಂದು ಸರ್ತಿ ಅಲ್ಲ, ಎರಡು ಸರ್ತಿ ಅಲ್ಲ, ದಿನಕ್ಕೆ ಮೂರು ನಾಲ್ಕು ಬಾರಿ ಸರ್ತಿ ಸಾಲ ಇರತಕ್ಕಂಥವ್ರನ್ನ ಎಲ್ಲರನ್ನು ಹತ್ತಿರದಿಂದ ಹೋಗಿ ನೋಡಿ ಮಾತಾಡಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಯಾರ ಮನಸ್ಸು ನೋಯಬಾರದು. ಜೊತೆಗೆ ದೂರದಿಂದ ಬಂದಾಗ ಎರಡು ಅವರ ಮನಸ್ಸಲ್ಲಿರ್ತಕ್ಕಂಥ ಆಸೆ, ಒಂದು ಸಾಲಿಗ್ರಾಮ ದರ್ಶನ, ಎರಡು ಆನಂದ್ ಗುರುಜಿಯವ್ರನ್ನ ಹತ್ತಿರದಿಂದ ನೋಡಬೇಕು ಎಂಬತಕ್ಕಂಥ ಆಸೆ. ಈ ಆಸೆಯಲ್ಲಿ ಬಂದಿರತಕ್ಕಂಥ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಆ ಆಸೆ ಯಾವತ್ತೂ ದೂರ ಆಗಬಾರ್ದು. ಅದಕ್ಕಾಗಿ ನಾನೇ ಸ್ವತಃ ಎರಡು ಮೂರು ಬಾರಿ ದಿನಕ್ಕೆ ಹತ್ತಿರಕ್ಕೆ ಬಂದು ಎಲ್ಲರನ್ನೂ ಮಾತಾಡಿಸಿದ್ದೇನೆ. ಕೈಲಾಗದಿದ್ದರೂ ಒಮ್ಮೆ ಭಗವಂತನ ದರ್ಶನ ಮಾಡಬೇಕು. ಮಾತಾಡುವ ಭಗವಂತ ಇಲ್ಲಿದ್ದಾನೆ. ಜೊತೆಗೆ ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ರೆ ಜನ್ಮದಾರ್ಭ್ಯ ಇರತಕ್ಕಂಥ ಕರ್ಮಫಲ ದೂರ ಎಂಬತಕ್ಕಂಥ ಮಾತು ಎಲ್ಲ ಕಡೆ ಇದೆ. ಅದನ್ನು ಅರ್ತು ಆ ತಾಯಿ ಬಂದಂತಹ ರೀತಿ ನೋಡಿ. ಆ ತಾಯಿ ನಡಿಲಿಕ್ಕಾಗುವುದಿಲ್ಲ, ಆದರೂ ಆ ತಾಯಿ ದರ್ಶನಕ್ಕೆ ಬಂದದ್ದು. ಅಭೂತಪೂರ್ವವಾದಂತಹ ಕ್ಷಣಗಳು. ಇಷ್ಟು ಜನ ಭಕ್ತರು ಲಕ್ಷ್ಮೀಬೋರಹ ಸ್ವಾಮಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ, ಹನ್ನೊಂದು ದಿನಗಳ ಜಾತ್ರೆ, ಹನ್ನೊಂದು ದಿನ ನಿರಂತರವಾಗಿ ಪ್ರತಿನಿತ್ಯ ಬಂದಂತಹ ಜನಸಾಗರ, ಜೊತೆಗೆ ಎಲ್ಲರೂ ಆಶ್ರಮದಲ್ಲಿ ಸೇರಿದರೆ, ಆಶ್ರಮದಿಂದ ಹೊರಗಡೆ ಬರೆದಿರದಿದ್ದರೆ ಅಲ್ಲಿ ಭಕ್ತರಿಗೆ ಪ್ರಸಾದಕ್ಕೂ ಮತ್ತು ಒಳಗೆ ಇರತಕ್ಕಂಥ ಜನಕ್ಕೂ ತೊಂದರೆ ಆಗುತ್ತೆ ಅಂತಕ್ಕಂಥ ಚಿಂತನೆ ಮಾಡಿ ಆಶ್ರಮದ ಮುಂಭಾಗದಲ್ಲಿ ಒಂದು ವಾಹನದ ಮೇಲೆ ನಿಂತು ಮಂಗಳಾರತಿಯಾಗಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಂದು ಗಂಟೆ ಹನ್ನೆರಡುವರೆ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮುಗಿದ ಮೇಲೆ ಒಮ್ಮೆ ಹೊರಗಡೆ ಬಂದು ನಿಂತರೆ ಸಂಜೆ ಆರರಿಂದ ಏಳು ಗಂಟೆ, ಅಂದರೆ ಆರು ಗಂಟೆಗೆ ಪುನಃ ಸ್ನಾನ ಮಾಡಿ ದೇವರ ಅಭಿಷೇಕಕ್ಕೆ ಹೊರಡುವ ತನಕ ನನ್ನ ಒಂದು ಸಂಪೂರ್ಣವಾದಂಥ ನಿಂತಿದ್ದಂಥ ಸ್ಥಳ ಅಂದರೆ ಆಶ್ರಮದ ಮುಂಭಾಗ ಒಂದು ವಾಹನದ ಮೇಲೆ. ಭಕ್ತರು ಬೆಲ್ಲದಚ್ಚಿನ ಮೇಲೆ ಆರತಿ, ತಂಬಿಟ್ಟಿನ ಮೇಲೆ ಆರತಿ, ಜೊತೆಗೆ ನಿಂಬೆಹಣ್ಣಿನ ಆರತಿ, ಅವರವರ ಭಕ್ತಿ, ಅವರವರ ಶಕ್ತಿ. ವಾಸ್ತು ದೋಷ, ಮನೆ ದೋಷ, ಭೂಮಿ ದೋಷ, ಯಾವುದೇ ದೋಷಗಳಿದ್ದರೂ ಆ ದೋಷವಿರತಕ್ಕಂಥ ನೋವಿನಲ್ಲಿರ್ತಕ್ಕಂಥ ಅಥವಾ ಸಮಸ್ಯೆ ಹೊತ್ತಿರತಕ್ಕಂಥ ಸಮಸ್ಯೆ ಇರತಕ್ಕಂಥ ಮಣ್ಣನ್ನು ತಂದು ಭಗವಂತನಿಗೆ ತೋರಿಸಿ, ಭಗವಂತ ನನ್ನ ಕಷ್ಟ ಈ ಒಂದು ವಾಸ್ತು ಈ ಭೂಮಿಯಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿದಂತಹ ಆ ಸುಂದರ ಕ್ಷಣ. ನಾವು ಅಗಡಿಯಿಂದ ಬಂದಿದ್ದೀವಿ, ಹಾವೇರಿ ಜಿಲ್ಲೆ. ನಮಗೆ ಸಾಲಿಗ್ರಾಮದ ಬಗ್ಗೆ ಗುರುಜಿಯವರು ತುಂಬ ಹೇಳಿದರು, ನಾವು ಆ ದರ್ಶನ ಮಾಡಲೇಬೇಕು ಅಂತ ಹೇಳಿ ಇವತ್ತು ಬಂದೇ ತೀರಿದ್ವಿ. ದರ್ಶನ ಮಾಡಿ ನಮಗೆ ಭಾಳ ಚೆನ್ನಾಗಾಯ್ತು. ಗುರುಜಿಯವರು ನಮಗೆ ಭಾಳ ಹೇಳಿದ್ದಾರೆ. ಗುರುಜಿಯವರಂದರೆ ನಮಗೆ ತುಂಬ ಇಷ್ಟ. ಶ್ರೀನಿವಾಸ ಸ್ವಾಮಿಯವರು ವಾರಕ್ಕೊಮ್ಮೆ ಪೂಜೆ ಹೇಳ್ತಾರೆ. ಆ ಪೂಜೆಯಿಂದ ಇನ್ನೂ ಹೆಚ್ಚಿಗೆ ಹೆಚ್ಚಿನ ಸಮಯ ತಗೊಂಡು ಪೂಜೆಗಳನ್ನು ಹೇಳಬೇಕು. ನಮ್ಮಂಥ ದಡ್ರ ತಲೆಗೆ ಬೇಗ ಹತ್ತೋದಿಲ್ಲ,
ಆದ್ರಿಂದ ನೀವು ಸಮಯ ಜಾಸ್ತಿ ತಗೊಂಡು ಹೇಳ್ತಾ ಇರಬೇಕು. ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ಮಹರ್ಷಿ ವಾಣಿ ಕಾರ್ಯಕ್ರಮನ ಪ್ರತಿದಿನ ನೋಡ್ತೀವಿ. ಈ ಸಾಲಿಗ್ರಾಮ ದರ್ಶನ ಇದನ್ನ ಎಲ್ರಿಗೂ ಜನರಿಗೆ ಬರಕ್ ಅವಕಾಶ ಮಾಡಿಕೊಟ್ಟರೋದಕ್ಕೆ ಗುರುಜಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಸಾಲಿಗ್ರಾಮ ದರ್ಶನ ಪಡೆಯಬೇಕು ಅನ್ನೋದು ಮೊದಲನೇ ದಿನದಿಂದನೂ ಸಂಕಲ್ಪ ಮಾಡಿದ್ವಿ. ಒಂಬತ್ತನೇ ದಿನನೇ ಬರಬೇಕು ಅಂತ ಒಂದು ಮನಸ್ಸಿನಾಗ ಅನ್ಕೊಂಡಿದ್ವಿ. ಅದೇ ಒಂಬತ್ತನೇ ದಿನನೇ ಬಂದು ಪೂಜೆನ ಮಾಡ್ಕೊಂಡು ದರ್ಶನ ಮುಗಿಸಿದ್ವಿ. ತುಂಬ ಸಂತೋಷ ಆಗುತ್ತೆ. ಗುರುಜಿಯವರು ಆಶೀರ್ವಾದ ಪಡ್ಕೊಂಡು ನಮಗೆ ಈ ಸಾಲಿಗ್ರಾಮ ದರ್ಶನ ಪಡೆಯೋದೇ ಪೂರ್ವಜನ್ಮದ ಪುಣ್ಯ ಅನ್ಕೊಂತೀನಿ. ನಾನು ನನ್ನ ಮಗಳು ಶುಕ್ರವಾರ ಬಂದು ಇಲ್ಲಿ ಸಾಲಿಗ್ರಾಮಕ್ಕೆ ಕೈ ಮುಕ್ಕೊಂಡು ಹೋದ್ವಿ. ಒಂದು ಇನ್ಸಿಡೆಂಟ್ ಏನು ಅಂತಂದರೆ, ನನ್ನ ಮಗ ತುಂಬ ಆಕ್ಸಿಡೆಂಟ್ ಆಗಿಬಿಟ್ಟು ತಲೆಗೆ ಎಲ್ಲ ಏಟು ಬಿದ್ದು ಲಂಗ್ಸ್ ಎಲ್ಲ ತೆಗೆದಿಟ್ಟಿದ್ವಿ. 2 ತಿಂಗಳು ಕೋಮಾದಲ್ಲಿದ್ದ. ಆದರೆ ಅವನಿಗೆ ಎಲ್ಲ ಮೆಮೊರಿ ಪವರು ಎಲ್ಲ ಲಾಸ್ ಆಗಿತ್ತು. ಹೇಳಿದ ಮಾತು ಕೇಳ್ತಾ ಇರಲಿಲ್ಲ, ಏನೂ ಇಲ್ಲ. ಇಲ್ಲಿ ಸಾಲಿಗ್ರಾಮದ ತೀರ್ಥ ಎಲ್ಲ ತೊಗೊಂಡೋಗಿ ಹಾಕಿ ಸ್ನಾನ ಮಾಡಿಸಿ ಕುಡಿಸಿ ಎಲ್ಲ ಆದಮೇಲೆ ಅವನು ಒಂದು ಇಂಟ್ರೂಗೆ ಹೋಗಿ ಪಾಸ್ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದಾನೆ. 3 ರಿಂದ ಅವನಿಗೆ ಮೆಮೊರಿ ಪವರು ಸಹ ಬಂದಿದೆ. ಬಿ ಕಾಮ್ ಮಾಡ್ಕೊಂಡಿದ್ದಾನೆ. ಮೆಮೊರಿ ಪವರ್ ಬಂದು ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಹೇಳಿದ ಮಾತು ಕೇಳ್ತಾನೆ. ಮನೆಯಲ್ಲಿ ಟೈಮ್ ಟು ಟೈಮ್ ಬರ್ತಾನೆ, ಮಲ್ಕೊತಾನೆ. ಎಲ್ಲ ಒಳ್ಳೆ ಬುದ್ಧಿ ಕಲ್ತಿದ್ದಾನೆ. ನಮಗೆ ಒಳ್ಳೆಯದಾಗಿದೆ. ಸಾಕಷ್ಟು ಜನ ಭಕ್ತರು ಬಂದಾಗ ಭಕ್ತರಿಗೆ ನೈವೇದ್ಯ ಬೇಕು, ಪ್ರಸಾದ ಬೇಕು. ಮಹಾಪ್ರಸಾದ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದೇ. ಆದರೆ ಪ್ರಸಾದವನ್ನು ಹಂಚಬೇಕಾದರೆ, ಪ್ರಸಾದ ಕೊಡಬೇಕಾದ್ರೆ ಅದರ ಪೂರ್ವಭಾವಿ ಸಿದ್ಧತೆಗಳು ಬೇಕಲ್ಲ. ಆ ಸಿದ್ಧತೆಗಳು ತಾವಿಲ್ಲಿ ನೋಡ್ತಿರ್ತಕ್ಕಂಥವ್ರು ಯಾರೂ ಕೆಲಸ ಮಾಡ್ತಕ್ಕಂಥವ್ರಲ್ಲ, ಸೇವೆ ಮಾಡ್ತಿರ್ತಕ್ಕಂಥವ್ರು. ಪ್ರತಿಯೊಂದು ರಾಜ್ಯದ ಮೂಲ ಮೂಲೆಗಳಿಂದ ಬಂದಿರತಕ್ಕಂಥ ಭಕ್ತರು ಅವರು ಸ್ವಂತ ಸೇರಿ ಅವರು ಸೇವೆಯನ್ನು ಮಾಡಿದ್ದಾರೆ. ಮನೆಗಳಲ್ಲಿ ಒಂದು ತರಕಾರಿ ಹಚ್ಚಿದ್ದಾರೋ ಇಲ್ವೋ, ಅಥವಾ ಮನೆಗಳಲ್ಲಿ ಇಂಥದ್ದೊಂದು ಸಣ್ಣ ಕೆಲಸ ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಮಾತ್ರ ಯಾವುದೇ ಒಂದು ಮನಸ್ಸಲ್ಲಿ ನೋವಿಲ್ದಿರಾ, ಯಾವುದೇ ಒಂದು ಬೇರೆ ಥರ ಚಿಂತನೆ ಮಾಡಿದಿರಾ, ಎಲ್ಲರೂ ಸಹಿತ ಸ್ವಾಮಿ ಸೇವೆಯನ್ನು ಮಾಡಿದ್ದಾರೆ. ಅಂದರೆ ಎಲ್ಲರ ಮನಸ್ಸಲ್ಲಿದ್ದದ್ದು ಒಂದೇ, ನಾವು ಲಕ್ಷ್ಮೀ ಬೋರಾ ಸ್ವಾಮಿಯ ಈ ಒಂದು ವಿಶೇಷವಾದ ದರ್ಶನಕ್ಕೆ ಬಂದಿದ್ದೇವೆ, ಯಾವುದೋ ಒಂದು ರೀತಿ ನಮ್ಮ ಸೇವೆ ಸಲ್ಲಿಸಬೇಕು. ಶಕ್ತಿ ಇರೋರು ಅಕ್ಕಿ ಬೆಳೆ ತರುತ್ತಾರೆ. ಶಕ್ತಿ ಇಲ್ದಿರತಕ್ಕಂಥವ್ರು ಅಲ್ಲಿ ಬಂದು ಒಂದಷ್ಟು ಶುದ್ಧಿ ಮಾಡಿ, ಆ ಶುದ್ಧಿ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ದೇಹ ದಂಡಿಸಿ ಕೆಲಸ ಮಾಡಿದಾಗ ಭಗವಂತನ ಕೃಪೆ ಭಾಳಷ್ಟು ಅಂತ ನೋಡಿ. ಈತನ ವಯಸ್ಸಿಷ್ಟಾದರೂ ಅವರು ತಮ್ಮ ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಹಾಗೆ ದೇವಾಲಯದಲ್ಲಿ ಆ ಆಶ್ರಮದಲ್ಲಿ ಮಾಡಿದಂಥ ಪ್ರಸಾದ ಇದೆಯಲ್ಲ, ಪ್ರತಿನಿತ್ಯದ ಪ್ರಸಾದ, ಅದರ ಅಭಿರುಚಿಯೇ ಬೇರೆ. ಹಾಗೆ ತರಕಾರಿ ಯಥೇಚ್ಛವಾದಂಥ ರೀತಿ ಪ್ರತಿ ದಿವಸ ಟನ್ಗಟ್ಟಲೆ ತರಕಾರಿ ಏನು ಬಂದರೂ ಅಡುಗೆಯವರೇ ಮಾಡಿದ್ದರೆ ಅವರಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ ಸುಸ್ತಾದರೂ ಎಷ್ಟು ಬೇಕೋ ಅಷ್ಟು ತರಕಾರಿಯನ್ನು ಹಾಕ್ತಿದ್ರು. ಆದರೆ ಇಲ್ಲಿ ವಾಲಂಟ್ರಿ ಭಕ್ತರು ಬಂದು ಸೇರಿದ್ರಲ್ಲ, ಭಕ್ತರು ಬಂದಾಗ ಅವ್ರ ಖುಷಿ ಹೇಗಿತ್ತು ಅಂದರೆ ಎಲ್ಲರೂ ಸಹಿತ ತರಕಾರಿ ಹಚ್ಚಬೇಕು, ಏನೋ ಒಂದು ಸೇವೆ ಮಾಡಬೇಕು. ಹಾಗಾಗಿ ಬಂದ ತರಕಾರಿ ಎಲ್ಲ ಆಯಾ ದಿನಕ್ಕೆ ಮುಗಿದು ಹೋಗ್ತಾ ಇತ್ತು. ನೋಡಿ ಅಷ್ಟು ಪದಾರ್ಥ, ಆ ಪದಾರ್ಥಗಳು ಅಂತಹ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಪದಾರ್ಥ ಬೇಕಾದರೆ ಅದಕ್ಕೆ ವ್ಯವಸ್ಥೆ ಹೇಗಿರುತ್ತೆ, ಎಷ್ಟು ಗ್ಯಾಸ್ ಬೇಕು, ಎಷ್ಟು ಪಾತ್ರೆಗಳು ಬೇಕು, ಜೊತೆಗೆ ಪ್ರಸಾದ ಅಂತಕ್ಕಂಥದ್ದು. ಅಷ್ಟು ಜನ ಭಕ್ತರು ಬಂದಾಗ ಯಾರಿಗೂ ತೊಂದರೆ ಆಗದಿರ, ಪ್ರತಿಯೊಬ್ಬರಿಗೂ ಭಕ್ತರು ಪ್ರಸಾದ ಸಿಗಬೇಕು ಅಂದರೆ ಇಷ್ಟು ವ್ಯವಸ್ಥೆಗಳಾಗಲೇಬೇಕು. ಈ ವ್ಯವಸ್ಥೆ ಬೆಳಗ್ಗೆ ಪ್ರಾರಂಭ ಆದರೆ ರಾತ್ರಿವರೆಗೂ ನಿರಂತರವಾಗಿ ರಾತ್ರಿ ದರ್ಶನ ಸಂಪೂರ್ಣ ಸಂಪನ್ನ ಆಗ್ತಾ ಇದೆ ಇವತ್ತಿನ ಕಾಯಕ ಅನ್ನುವವರೆಗೂ ಪ್ರಸಾದಕ್ಕೆ ಕೊರತೆ ಇಲ್ಲ. ಅಷ್ಟೂ ಜನಕ್ಕೂ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಪಾಚಕರು ಅಂದರೆ ಅಡುಗೆ ಮಾಡತಕ್ಕಂಥವರು ನಿಸ್ವಾರ್ಥತೆಯಿಂದ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜಕ್ಕೂ ಹೇಳಬೇಕಂದ್ರೆ ಅಡಿಗೆಯವರು ಅವರ ಸೇವೆ ಇತ್ತಲ್ಲ ಅದು ಮೆಚ್ಚುವಂತಹದ್ದು. ಯಾರು ಬಂದು ಇನ್ನೂ ಪದಾರ್ಥ ಇನ್ನೇನು ಮುಗಿತಾ ಇದೆ ಹೊರಗಡೆ ಪಾತ್ರೆಗಳಲ್ಲಿ ಎಂದಾಗ ಶ್ರದ್ಧಾಭಕ್ತಿಯಿಂದ ಯಾರು ಮನಸ್ಸು ನೋವಿಲ್ದಿರ ಅಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅಡಿಕೆ ತಟ್ಟೆಗಳಂತೂ ಲೆಕ್ಕವೇ ಇಲ್ಲ. ಒಂದೊಂದು ದಿನಕ್ಕೆ ಅದೆಷ್ಟು ತಟ್ಟೆಗಳು, ಅದೆಷ್ಟು ವ್ಯವಸ್ಥೆಗಳು, ಅಬ್ಬಾ ಇವತ್ತಿಗೂ ನೆನೆಸ್ಕೊಂಡ್ರೆ ಭಯ ಅನಿಸುತ್ತೆ. ಆದರೂ ಒಂದು ದಿನದ ಜಾತ್ರೆ, 2 ದಿನದ ಜಾತ್ರೆ, ಇದು ಹಾಗಲ್ಲ, 11 ದಿನಗಳ ಜಾತ್ರೆ. ಜೊತೆಗೆ ಪ್ರಸಾದ, ಒಂದು ಕೊಳದಪ್ಲೆ, ಒಂದು ಪಾತ್ರೆ, ಒಂದು ಸತಿ ಬೇಯುವ ಪದಾರ್ಥ ಸುಮಾರು 600 ಜನಕ್ಕೆ ಆಗುವಷ್ಟು. ಅಂತಹದ್ದು ಸತತವಾಗಿ 8 ಪಾತ್ರೆಗಳು ನಿರಂತರವಾದಂಥ ರೀತಿ ಪ್ರಸಾದ. ಒಂದು ಪಾತ್ರೆ ಅನ್ನ ಮುಗಿತಾ ಇದೆ ಅಂದರೆ ಇನ್ನು ಮುಗಿಯೋದಕ್ಕೆ ಮುನ್ನ ಇನ್ನೊಂದು ಪಾತ್ರೆ ರೆಡಿಯಾಗಿಬಿಟ್ಟಿರುತ್ತೆ. ನೋಡಿ ಸರತಿ ಸಾಲಲ್ಲಿ ಈ ಪ್ರಕಾರವಾಗಿ ಲೈನಲ್ಲಿ ಬಂದು ಪ್ರಸಾದ ತೊಗೊಂಡ್ರೆ ಎಷ್ಟು ಜನ ಆದರೂ ಆನಂದ ಪ್ರಸಾದ ತೊಗೊಳ್ಬೋದು. ಅದನ್ನು ಬಿಟ್ಟು ಪ್ರಾರಂಭ ದಿನಗಳಲ್ಲಿ ತಾವು ನೋಡಿದ್ರಲ್ಲ, ಆ ಪ್ರಾರಂಭ ದಿನಗಳಲ್ಲಿ ವ್ಯವಸ್ಥೆಯನ್ನು ಹೇಗೆ ಮಾಡಲಿಕ್ಕಾಗುತ್ತೆ? ಮಹರ್ಷಿ ಆನಂದ್ ಗುರುಜಿಯವರ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ನಮಗೆ ಕಷ್ಟ ನೋವು ನಲಿವು ಏನೇ ಇದ್ರೆ ಎಲ್ಲ ಆನಂದ ಗುರುಜಿಯವರ ಆಶ್ವಾಸನೆ, ಅವ್ರು ಕೊಡುವ ಸಂಕಷ್ಟಗಳೆಲ್ಲ ಬಿಡುಗಡೆ ಆಗಿದೆ. ಆನಂದ್ ಗುರುಜಿ ಸಾಲಿಗ್ರಾಮ ಬಗ್ಗೆ ತುಂಬ ಹೇಳ್ತಾ ಇದ್ರು.
ನಾವು ನೋಡಲೇಬೇಕಂತ ಬಂದಿದ್ದೀವಿ. ಅವ್ರ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಯುತ್ತೆ, ನಾವು ದಿನ ನೋಡ್ತಿದ್ದೀವಿ, ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ನಾವು ಗುರುಜಿ ಪ್ರೋಗ್ರಾಮ್ನ ಸದಾ ನೋಡ್ತಾ ಇರ್ತೀವಿ, ಇವತ್ತಿಂದ ಅಲ್ಲ ತುಂಬ ದಿನದ ಗುರುಜಿಯವರ ಪ್ರೋಗ್ರಾಮ್ ನೋಡ್ತಿರ್ತೀವಿ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅವ್ರು ಮಾಡ್ತಿರೋದಂಥ ಇದನ್ನೆಲ್ಲ ಪೂಜೆ ಎಲ್ಲ ನಾವು ಮಾಡ್ತಾ ಇದ್ದೀವಿ, ಎಲ್ಲದರಲ್ಲೂ ಒಳ್ಳೇದಾಗ್ತಿದೆ. ಹೆಸರು ರಾಜಶೇಖರ್ ಅಂತೇಳಿ, ಕೊಡಗು ಡಿಸ್ಟಿಕ್ ಶನಿವಾರಸಂತೆ ಹೋಬಳಿ ಇಂದ ಬಂದಿದ್ದೀನಿ. ನಾನು ಬೋರಸ್ವಾಮಿ ಕಾರ್ಯಕ್ರಮನ ಟಿ ವಿಲಿ ನೋಡಿ ಮತ್ತು ಆನಂದ್ ಗುರುಜಿಯವರು ಮಾತಾಡೋದನ್ನ, ಅವ್ರ ಮಗ ಮಾತಾಡೋದನ್ನ ನೋಡಿ ಖುಷಿಯಾಯಿತು. ನಾನು ಒಂದು ಕಾರ್ಯ ಕೆಲಸ ಆಗಬೇಕು ಅಂತೇಳಿ ಬೇಡ್ಕೊಂಡೆ, ಅದು ನೆರವೇರಿತು. ಹಾಗಾಗಿ ನಾನು ಸಾಲಿಗ್ರಾಮ ಭೂವರ ಸ್ವಾಮಿ ದರ್ಶನ ಪಡಿಬೇಕು, ಸ್ವಾಮೀಜಿಯವ್ರ ದರ್ಶನ ಆಗಬೇಕು, ಸ್ವಾಮೀಜಿಯವ್ರ ಪಾದ ಹಿಡಿದು ನಮಸ್ಕಾರ ಮಾಡಬೇಕು ಅಂತೇಳಿ ಬೇಡ್ಕೊಂಡು ನನ್ನ ಕೆಲಸ ಎಲ್ಲ ಸಕ್ಸಸ್ ಆಯಿತು. ಹಂಗಾಗಿ ಅವ್ರ ಸ್ಥಳಕ್ಕೆ ಬಂದು ದರ್ಶನ ಎಲ್ಲ ಪಡೆದು, ತಾಯಿಯ ದರ್ಶನ ಪಡೆದು, ಗುರುಜಿನ ದರ್ಶನ ಪಡೆದು, ಪ್ರಸಾದ ಎಲ್ಲ ಸ್ವೀಕರಿಸಿ ಹೋಗ್ತಾ ಇದ್ದೀನಿ. ನಾನು ಗುರುಜಿದು ಕಾರ್ಯಕ್ರಮಕ್ಕೆ ಮಡಿಕೇರಿಯಿಂದ ಬಂದಿದ್ದೀನಿ. ನಮಗೆ ಗುರುಜಿ ಹೇಳಿದಂಗೆ ಮಾಡಿ ಎಲ್ಲ ಕಾರ್ಯಭಾರ ಸಕ್ಸಸ್ ಆಗಿದೆ. ಈಗ ಮನೆಯಲ್ಲಿ ಸ್ವಲ್ಪ ತೊಂದರೆ ಇದೆ, ಅದಕ್ಕಾಗಿ ಭೂವರ ಸ್ವಾಮಿದು ದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ನಾವು ಸಾಕಂಬ್ರಿ ನಗರದಿಂದ ಬಂದಿರೋದು, ನಾವು ಸಾಲಿಗ್ರಾಮ ನೋಡೋಕೆ ಬಂದ್ವಿ. ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಗುರು ಇದು ಸಾಲಿಗ್ರಾಮದು ತುಂಬ ಪವರ್ ತುಂಬ ಇದೆ, ಚೆನ್ನಾಗಿ ನಡೆಯುತ್ತೆ, ನಮಗೆ ಒಳ್ಳೇದಾಗಿದೆ ಸರ್, ಅದಕ್ಕೆ ನಾವು ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಮನೇಲಿ ಈಗ ಮನಸ್ಸಿನಲ್ಲಿ ಅಂದ್ಕೊಂಡಿದ್ವಿ, ಒಳ್ಳೇದಾಗಿದ್ದಕ್ಕೆ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ. ಓಂ ಶ್ರೀ ಲಕ್ಷ್ಮೀ ಭುವರಾಹಾಯ ನಮಃ. ಲಕ್ಷ್ಮೀ ಭುವರಾಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿವಸ ಸಂಪೂರ್ಣವಾಗಿ 10 ದಿನಗಳು ಸಂಪೂರ್ಣವಾಗಿದೆ. ನಾಳೆಗೆ 11ನೇ ದಿನ ಭಗವಂತ ಲಕ್ಷ್ಮೀ ಭುವರಾಹ ಸ್ವಾಮಿಯ ದರ್ಶನದ ಸಮಯ ಸಂಪನ್ನವಾಗ್ತಾ ಇರತಕ್ಕಂಥ ಕಾಲ ಇದಾಗಲೇ ಎದುರಾಗಿದೆ. ಇಷ್ಟು ದಿವಸದವರೆಗೂ ಕೂಡ ಬೆಳಗ್ಗೆ ಯಾವ ರೀತಿ ಜನಸಾಗರ ಇತ್ತು, ಸಂಜೆ ಸಮಯಕ್ಕೆ ಅಷ್ಟಾಗಿ ಜನಸಾಗರ ಇರ್ತಾ ಇರಲಿಲ್ಲ, ಸ್ವಲ್ಪ ಕಡಿಮೆ ಆಗೋಗ್ತಾ ಇತ್ತು. ಆದರೆ ಇವತ್ತು 10ನೇ ದಿವಸ ಸಂಜೆನೂ ಕೂಡ ಅಷ್ಟೇ ಪ್ರಮಾಣದಲ್ಲಿರ್ತಕ್ಕಂಥ ಜನಸಾಗರ ಇದೆ. ಬೆಳಗ್ಗೆಯಿಂದ ನಿಜಕ್ಕೂ ಕೂಡ ಜನರು ಬರ್ತಕ್ಕಂಥ ಒಂದು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ದರ್ಶನವನ್ನು ಮಾಡೋಗ್ತಾ ಇದ್ದಾರೆ. ದರ್ಶನವನ್ನು ಮಾಡಿ ಹೋಗ್ತಾ ಇರತಕ್ಕಂಥದ್ದು ಒಂದು ರೀತಿ, ಆದರೆ ಬರ್ತಕ್ಕಂಥ ಭಕ್ತಾದಿಗಳ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ, ಒಂದು ಪ್ರಶಂಸೆ, ಇಲ್ಲಿನ ವ್ಯವಸ್ಥೆಗಳ ಕುರಿತಾಗಿ ಮಾತುಕತೆಗಳು, ಚರ್ಚೆ, ತರ್ಕ ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದರೆ ಒಂದು ಕಡೆ ಒಂದಷ್ಟು ಪ್ರಶಂಸೆಗಳು ಮನಸ್ಸಿಗೆ ಖುಷಿಯನ್ನು ತಂದುಕೊಡ್ತಾ ಇದೆ, ಒಂದಷ್ಟು ಪ್ರತಿಕ್ರಿಯೆಗಳು ಮನಸ್ಸಿಗೆ ನೋವನ್ನು ಕೂಡ ಉಂಟು ಮಾಡ್ತಾ ಇದೆ. ಆದರೆ ಏನೇ ನೋವಿರಲಿ, ಏನೇ ಸಂಕಷ್ಟಗಳಿರಲಿ, ಎಂತಹ ಪರಿಸ್ಥಿತಿಗಳು ಎದುರಾದ್ರೂ ಕೂಡ ನಾವು ಯಾವುದನ್ನು ಕೂಡ ಮನಸ್ಸಿಗೆ ಹಾಕ್ಕೊಳ್ತಾನೂ ಇಲ್ಲ. ಆದರೆ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಸ್ವಲ್ಪ ತಾಳ್ಮೆ, ಸಹನೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಬರ್ತಕ್ಕಂಥವ್ರು ಮುಗಿನ ತುದಿಯಲ್ಲಿ ಕೋಪವನ್ನು ಇಟ್ಟುಕೊಂಡು ಇಲ್ಲಿನ ವ್ಯವಸ್ಥೆಯ ಕುರಿತಾಗಿ ಸಾಕಷ್ಟು ಮಾತನಾಡ್ತಾರೆ. ಅಲ್ಲಿ ಅನ್ನಪ್ರಸಾದವನ್ನು ಕೊಡಬೇಕಾದ್ರೆ ಅನ್ನಪ್ರಸಾದವನ್ನು ಕೊಡೋದು ಒಂದು 5 ನಿಮಿಷ ಲೇಟ್ ಆದರೂ ಕೂಡ ಸಾಕಷ್ಟು ಮಾತನ್ನು ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರೂ ಕೂಡ ಆ ಥರ ಮಾತಾಡಬೇಡಿ. ಯಾಕೆಂದರೆ ಒಂದು ಸತಿ ಅನ್ನದ ಪಾತ್ರೆ ಬೇಯ್ತಾ ಇದೆ ಅಂದರೆ 600 ಜನಕ್ಕೆ 65 ಕೆಜಿ ಆ ಒಂದು ಪಾತ್ರೆ ಅನ್ನ ಬೆಂದು ಆಚೆ ಕಡೆ ಬಂದರೆ 5ನೇ ನಿಮಿಷಕ್ಕೆ ಎಲ್ಲವೂ ಕೂಡ ಸಂಪನ್ನವಾಗ್ತದೆ, ಸಂಪೂರ್ಣವಾಗಿ ಹೋಗ್ತಾ ಇದೆ. ಅಂತಹ ಸಮಯದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಅಡುಗೆ ಭಟ್ರ ಬಗ್ಗೆನೂ ಕೂಡ ನಾನು ಮಾತಾಡಲೇಬೇಕು, ಇಲ್ಲೆಲ್ಲ ವಾಲಂಟಿಯರ್ಸ್ ಬಗ್ಗೆ ನಾನು ಮಾತಾಡಬೇಕು. ಅಡುಗೆ ಭಟ್ರು ಬೆಳಗ್ಗೆ 8 ಗಂಟೆಗೆ ಸ್ಟೌವನ್ನು ಒಂದು ಒಲೆಯನ್ನು ಹಚ್ಚಿದರೆ ರಾತ್ರಿ 9 ಗಂಟೆ 10 ಗಂಟೆವರೆಗೂ ಕೂಡ ನಿರಂತರವಾಗಿ ಒಂದು ಬೆಂಕಿಯ ಮುಂದೆ ಬೇಯ್ತಾ ಇರ್ತಾರೆ.
ತಾವೆಲ್ಲರೂ ಕೂಡ ಸ್ವಲ್ಪ ಸಮಾಧಾನವಾಗಿರಬೇಕು. ಆಮೇಲೆ ತಮ್ಮೆಲ್ಲರಲ್ಲೂ ಕೂಡ ಒಂದು ತಾಳ್ಮೆ ಸಹನೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ತಾಳ್ಮೆಯಿಂದ ಇರಬೇಕು. ಆಯಿತು, ಅದೆಲ್ಲವೂ ಕೂಡ ಆಯಿತು ಹೋಯಿತು. ಇನ್ನು ನಾಳೆ ಕಡೆಯ ದಿನ, ಭಗವಂತನ ದರ್ಶನ ಇನ್ನು ನಿರಂತರವಾಗಿ ನಡೀತಾನೆ ಇದೆ. ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ಭಕ್ತನೇ ಬರ್ತಾನೇ ಇದ್ದಾರೆ. ಆದರೆ ಕಾರ್ಯಕ್ರಮದಲ್ಲೇ ನಾವು ತಿಳಿಸ್ತಾನೆ ಇರ್ತೀವಿ. ಸಂಜೆ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೇಳ್ತಾ ಇದ್ದಾರೆ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆಯಾ ಅಂತೇಳಿ. ಆಶ್ರಮದಲ್ಲಿ ಉಳ್ಕೊಳ್ಳಿಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಬರ್ತಕ್ಕಂಥವ್ರು ತಾವು ಏನಾದರೂ ಒಂದು ಬೇರೆ ರೀತಿ ವಾಹನವನ್ನು ವ್ಯವಸ್ಥೆ ಮಾಡಿಕೊಂಡೇ ಬರಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆಶ್ರಮದಲ್ಲಿ ಉಳ್ಕೊಳ್ಳಿಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ದಯವಿಟ್ಟು ಯಾರೂ ಕೂಡ ಬೇಜಾರು ಮಾಡ್ಕೊಳ್ಬೇಡಿ. ಮಹರ್ಷಿ ಮಂದಿರ ನಿಮ್ಮ ಆಶ್ರಮ, ನಿಮ್ಮ ಆಶ್ರಮ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಬೇಕು. ಈಗ ಯಾರೆಲ್ಲ ಬಂದು ಕೇಳ್ತಾ ಇದ್ದೀರಿ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆಯಾ ಅಂಥೇಳಿ, ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಭಗವಂತನ ಅನುಗ್ರಹದಿಂದ ಆದಷ್ಟು ಬೇಗ ಮಹರ್ಷಿ ಮಂದಿರದಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಕೂಡ ನಡೀತಾ ಇದೆ. ಅದಾದಷ್ಟು ಬೇಗ ಒಂದು ಮುಂದೆಗೆ ಬಂದರೆ, ಅದೊಂದು ಜಾರಿಗೆ ಬಂದರೆ ತಾವೆಲ್ಲರೂ ಕೂಡ ಉಳ್ಕೊಳ್ಳಿಕ್ಕೂ ಕೂಡ ಮುಂದಿನ ದಿನಮಾನಗಳಲ್ಲಿ ವ್ಯವಸ್ಥೆ ಆಗುತ್ತೆ. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅದು ಸ್ವಲ್ಪ ಕಷ್ಟಕರ ಅಂತಲೇ ಹೇಳ್ಬೋದು. ಯಾಕೆಂದರೆ ಜನರು ಒಂದು 10-20 ಜನ ಬಂದರೆ ಏನೋ ಆಯ್ತಪ್ಪ ಅಂತ ಹೇಳಿ ಚೌಟ್ರಿನಲ್ಲೋ ಇಲ್ಲಾಂದರೆ ನಾವು ಮಾಡಿರ್ತಕ್ಕಂಥ ಊಟದ ಹಾಲ್ನಲ್ಲೂ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಬೋದು. ಸಾವಿರಾರು ಜನ ಬರ್ತಾ ಇರತಕ್ಕಂಥ ಜಾಗ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಒಂದು ಕಡೆ, ಅವರು ಬೆಳಗ್ಗೆ ಅವರ ಒಂದು ಶುದ್ಧೀಕರಣದ ವ್ಯವಸ್ಥೆ, ನಿಜವಾಗಲೂ ಆಶ್ರಮ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಇಡೀ ಆಶ್ರಮ ಸಂಪೂರ್ಣವಾಗಿ ಮೊದಲಿರತಕ್ಕಂಥ ಮಹರ್ಷಿ ಮಂದಿರಕ್ಕೂ, ಈ ಒಂದು ಕಾರ್ಯಕ್ರಮ ಆದ ನಂತರ ತಾವು ನೋಡ್ತಾ ಇರತಕ್ಕಂಥ ಮಹರ್ಷಿ ಮಂದಿರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವೇ ಸ್ವತಃ ಬಂದು ಇಲ್ಲಿನ ಪರಿಸ್ಥಿತಿಯನ್ನು ನೋಡಲೇಬೇಕು. ಯಾಕೆ ಅಂದರೆ ಆಯಿತು, ಇಲ್ಲಿನ ಪರಿಸ್ಥಿತಿಯೂ ಕೂಡ ಒಂದು ರೀತಿ ಆಯಿತು, ಬರ್ತಕ್ಕಂಥ ಭಕ್ತಾದಿಗಳ ಆ ಒಂದು ಜನರ ಪ್ರೀತಿ ಒಂದು ಕಡೆ ಆಯಿತು, ಎಲ್ಲವೂ ಕೂಡ ಆಯಿತು. ಆದರೆ ಭಗವಂತನ ದರ್ಶನವನ್ನು ಮಾಡಿದ್ದಾದ ಮೇಲೆ ಆಗ್ತಾ ಇರತಕ್ಕಂಥ ಬದಲಾವಣೆಗಳ ಕುರಿತಾಗಿ ನಾವು ಮಾತಾಡೋದಾದರೆ, ಸಾಕಷ್ಟು ಜನ ಇವತ್ತಿನ ದಿವಸ ಹೊಸದಾಗಿ ದರ್ಶನವನ್ನು ಮಾಡ್ತಾ ಇರತಕ್ಕಂಥವ್ರು ಒಂದು 30% ಆದರೆ, ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಂಡು ಮತ್ತೊಮ್ಮೆ ದರ್ಶನವನ್ನು ಮಾಡ್ತಾ ಇರತಕ್ಕಂಥವರೇ ಸಾಕಷ್ಟು ಜನ ಆಗೋಗಿದ್ದಾರೆ. ಅಷ್ಟು ಶಕ್ತಿ ಇರತಕ್ಕಂಥ ಈ ಒಂದು ಶಕ್ತಿಯುತ ಸಾಲಿಗ್ರಾಮದ ದರ್ಶನವನ್ನು ನಿಜಕ್ಕೂ ತಾವೆಲ್ಲರೂ ಕೂಡ ಪಡ್ಕೊಳ್ಳೇಬೇಕು ಎಂಬತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಸಾಲಿಗ್ರಾಮ ಇದು ಬರೀ ಸಾಲಿಗ್ರಾಮ ಅಲ್ಲ, ಶಕ್ತಿ ಸಾಲಿಗ್ರಾಮ ಅಂತಲೇ ಹೇಳ್ಬೋದು. ಆಕರ್ಷಣೆ ಮಾಡ್ತಾ ಇದೆ, ಬರತಕ್ಕಂಥ ಭಕ್ತಾದಿಗಳು ಎಷ್ಟು ಜನ ಬಂದರೂ ಕೂಡ ಆಕರ್ಷಣೆ ಆಗ್ತಾ ಇದೆ. ಆದರೆ ಒಂದು ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಏನಪ್ಪ ಅಂದರೆ, ಅಷ್ಟು ಭಕ್ತಾದಿಗಳು ಬಂದ್ರೂ ಕೂಡ ಊಟದ ವ್ಯವಸ್ಥೆ ಅದು ಹೇಗೆ ನಡೀತಾ ಇದೆಯೋ ನಮಗೂ ಅರ್ಥ ಆಗ್ತಾ ಇಲ್ಲ. ಭಟ್ರ ಹೇಳ್ತಾ ಇದ್ದಾರೆ ನಾವದು ಹೇಗೆ ಮಾಡ್ತಾ ಇದೀವೋ, ನಮಗದೇನು ಭಗವಂತ ಶಕ್ತಿ ಕೊಡ್ತಾ ಇದನ್ನೋ ನಮಗೆ ಗೊತ್ತಿಲ್ಲ ಅಂಥೇಳಿ. ಭಗವಂತ ಇಲ್ಲಿ ಕೂತು ಎಲ್ಲವನ್ನು ಕೂಡ ನಿರಂತರವಾಗಿ ನಿರ್ಗಳವಾಗಿ ನಡೆಸ್ತಾ ಇದ್ದಾನೆ. ಭಗವಂತ ಇದೇ ರೀತಿ ನಮಗೆ ಶಕ್ತಿ ಹೆಚ್ಚಾಗಿ ಕೊಟ್ಟರೆ ಇದನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಇದರ ಒಂದು ಪ್ರಚಾರವನ್ನು ಮಾಡತಕ್ಕಂಥದ್ದಾಗಲಿ, ಭಗವಂತನ ಆ ಈ ಒಂದು ಸೇವೆಗೆ ಭಕ್ತಾದಿಗಳಿಗೆ ಅನುವು ಮಾಡಿಕೊಡೋದ್ರಲ್ಲಿ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಕೂಡ ಮನಸ್ಸಲ್ಲಿ ಪ್ರಾರ್ಥನೆ ಇದೆ. ಬೆಳಗ್ಗಿನ ಕಾರ್ಯಕ್ರಮದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗುರುಗಳು ಹೇಳ್ತಾ ಇದ್ರು, ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ನಾಗಸಾಲಿಗ್ರಾಮವನ್ನು ತಂದು ಭಗವಂತನ ಸಾನ್ನಿಧ್ಯದಲ್ಲಿ ಆ ಒಂದು ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಇರತಕ್ಕಂಥ ದೋಷಗಳನ್ನು, ತೊಂದರೆಗಳನ್ನು, ಕ್ಲೇಶಗಳನ್ನು ದೂರ ಮಾಡಬೇಕು ಅಂಥೇಳಿ ಆ ಒಂದು ಕೆಲಸವನ್ನು ಕೂಡ ಆದಷ್ಟು ಬೇಗ ಮಹರ್ಷಿ ಮಂದಿರದಲ್ಲಿ ಮಾಡಬೇಕೆಂಬತಕ್ಕಂಥದ್ದು ನನ್ನ ಮನದಹಾಳದ ಆಸೆ ಇದೆ. ನಾಗಸಾಲಿಗ್ರಾಮ ಆದಷ್ಟು ಬೇಗ ಭಗವಂತ ಸುಬ್ರಹ್ಮಣ್ಯೇಶ್ವರನ ನಾನು ಪ್ರಾರ್ಥನೆ ಮಾಡ್ತೀನಿ. ಭಗವಂತ ಬಂದು ನೆನೆ ನಿಂತರೆ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿ ನಿಮ್ಮೆಲ್ರಿಗೂ ಕೂಡ ಅನುವು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ನಾಳೆ ಸಂಪೂರ್ಣವಾಗಿ ಸಂಪನ್ನವಾಗ್ತಾ ಇದೆ 11ನೇ ದಿನ. ತಾವೆಲ್ಲರೂ ಕೂಡ ಬನ್ನಿ, ಭಗವಂತನ ದರ್ಶನವನ್ನು ಮಾಡಿ. ಆದರೆ ಒಂದಂತೂ ಹೇಳ್ತೇನೆ, ಈಗಾಗಲೇ ಇದನ್ನು ಸ್ಪಷ್ಟೀಕರಿಸ್ತಾನೇ ಇದ್ದೇವೆ, ದಾರದ ವಿತರಣೆ, ಫೋಟೋ ವಿತರಣೆ ಇದಂತೂ ಸಂಪೂರ್ಣವಾಗಿ ನಿಷೇಧ, ಅಂದರೆ ಸಂಪೂರ್ಣವಾಗಿ ನಿಂತಿದೆ. ಯಾಕೆಂದರೆ ಇದಕ್ಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ತಂದಿರತಕ್ಕಂಥದ್ದೆಲ್ಲವೂ ಕೂಡ ಖಾಲಿ ಆಗೋಗಿದೆ. 1 ಲಕ್ಷ ದಾರ ತೊಗೊಂಬಂದ್ರೂ ಕೂಡ 3 ದಿವಸಕ್ಕೆಲ್ಲನೂ ಕೂಡ ಖಾಲಿ ಆಗೋಗ್ತಾ ಇದೆ, ಎಲ್ಲವೂ ಕೂಡ ಸಂಪೂರ್ಣವಾಗೋಗಿದೆ. ಫೋಟೋ ಅಂತೂ ಅದು ಎಷ್ಟು 1000 ಫೋಟೋಸ್ ತಂದ್ರೂ ಕೂಡ ಬರ್ತಕ್ಕಂಥವ್ರು ನನಗೊಂದಿರಲಿ, ನನ್ನ ಮಕ್ಕಳಿಗೊಂದಿರಲಿ, ನಮ್ಮ ತಾಯಿಗೊಂದಿರಲಿ, ತಂದೆಗೊಂದಿರಲಿ, ಇರೋದು ಒಂದೇ ಮನೆ. ಆದರೆ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರ ಜೇಬಿಲ್ಲೂ ಒಂದೊಂದು ಫೋಟೋ ಬೇಕು ಅಂತೇಳಿ ಎಲ್ಲರೂ ಒಂದು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಕೆಲಸಗಳು ನಡೀತಾ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ಕೊಡಲಿಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ಇದು ಯಾವುದರ ಅಪೇಕ್ಷೆ ಇಲ್ದಿರ ಬರ್ತಕ್ಕಂಥ ಭಕ್ತಾದಿಗಳು ಭಗವಂತನ ಅಪೇಕ್ಷೆ ಒಂದನ್ನು ಮಾತ್ರ ಮನಸ್ಸಲ್ಲಿಟ್ಕೊಂಡು ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಭಕ್ತಿಪೂರ್ವಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆಶ್ರಮಕ್ಕೆ ಬನ್ನಿ. ನೋಡಿ, ಆಶ್ರಮಕ್ಕೆ ಬರಬೇಕಾದ್ರೆ ಯಾವುದೇ ರೀತಿ ಶುಲ್ಕ ಇಲ್ಲ. ಇಲ್ಲಿ ಬಂದು ಇಲ್ಲೊಂದು ಫೀಸ್ ಕಟ್ಟಬೇಕು, ಇಲ್ಲ ರಸೀದಿ ತೊಗೊಬೇಕು ಎಂಬತಕ್ಕಂಥದ್ದು ಏನೂ ಇಲ್ಲ. ಅಭಿಷೇಕ ಮಾಡಿಸ್ಬೇಕು ಅಂದಾಗ ಮಾತ್ರ ನಿಮ್ಮ ಹೆಸರನ್ನು ನೋಂದಾಯಿಸಿ ಅಭಿಷೇಕಕ್ಕೆ ಕೂತ್ಕೊಳ್ಬೇಕಾದ್ರೆ ಭಗವಂತನಿಗೆ ಎಷ್ಟು ಸೇವೆ ಅಂತಿದೆ ಆ ಒಂದು ಸೇವೆಯನ್ನು ಸಲ್ಲಿಸಿ ಭಗವಂತನ ಅಭಿಷೇಕಕ್ಕೆ ಕೂತ್ಕೊಳ್ಳಿ.
ಅದಾದ ಮೇಲೆ ಭಗವಂತನ ಪ್ರಸಾದ ಸಿಗುತ್ತೆ, ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೋದು. ಆದರೆ ಅನ್ನದಾನಕ್ಕೆ ಭಕ್ತಾದಿಗಳು ಕೊಡ್ತಾ ಇರತಕ್ಕಂಥ ದವಸ ಧಾನ್ಯ ಇದಂತೂ ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥ ವಿಚಾರ. ಭಕ್ತಾದಿಗಳು ತಾವು ಕೊಟ್ಟಿರತಕ್ಕಂಥ ದವಸ ಧಾನ್ಯದಿಂದನೇ ಸಾಗರೋಪಾದಿಯಲ್ಲಿ ಬರ್ತಾ ಇರತಕ್ಕಂಥ ಭಕ್ತರ ಹಸಿವು ನೀಗ್ತಾ ಇದೆ ಇವತ್ತಿನ ದಿವಸ ಆ ಶ್ರಮದಲ್ಲಿ. ಇದಂತೂ ನಿಜವಾಗ್ಲೂ ಮೆಚ್ಚಬೇಕಾಗಿರ್ತಕ್ಕಂಥ ಕೆಲಸ. ತಮ್ಮ ಶ್ರಮ ತಾವು ಮಾಡ್ತಾ ಇರತಕ್ಕಂಥ ಈ ಒಂದು ಸೇವೆ, ಇದು ನಿಜಕ್ಕೂ ಅದ್ಭುತ. ಅನ್ನದಾನಕ್ಕೆ ಸೇವೆಯನ್ನು ಮಾಡಿರ್ತಕ್ಕಂಥವರಾಗಲಿ, ಬೇರೆ ರೀತಿ ಆಶ್ರಮಕ್ಕೆ ಸೇವೆಯನ್ನು ಮಾಡಿರ್ತಕ್ಕಂಥದ್ದಾಗಲಿ, ಬಂದಿರತಕ್ಕಂಥ ಭಕ್ತಾದಿಗಳು ತಾವೇ ಸ್ವತಃ ನಿಂತು ವಾಲಂಟಿಯರ್ಸ್ ಆಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಅದಂತೂ ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಏನು ಮಾಡೋದು, 10 ಜನ ಒಳ್ಳೆಯ ಮಾತಾಡಿದ್ರೆ ಇಬ್ಬರು ಒಂದೆರಡು ಕೆಟ್ಟ ಮಾತನ್ನು ಆಡ್ತಾರೆ, ಇರಲಿ, ಎಲ್ಲಬಿಲ್ಲದ ನಾಲ್ಗೆ, ತಾಳ್ಮೆ ಇರೋದಿಲ್ಲ, ಕೋಪ ಜಾಸ್ತಿ, ಏನು ಮಾಡೋದು. ಆದರೆ ಆ ಕೋಪನ ದಯವಿಟ್ಟು ಆದಷ್ಟು ಮನೇಲಿ ಇಟ್ಕೊಳ್ಳಿ. ಭಗವಂತನ ಸಾನ್ನಿಧ್ಯಕ್ಕೆ ಬಂದಿದ್ದೀರಿ, ನಿಮ್ಮೊಬ್ಬರ ಕೋಪ 10 ಜನರ ಮನಸ್ಸಿಗೆ ನೋವು ಮಾಡಬಾರದು. 10 ಜನರ ಮನಸ್ಸಿಗೆ ನೋವು ಮಾಡಿದ್ರೆ ಅದು 1000 ಜನಕ್ಕೆ ಬೇಜಾರಾಗೋಗುತ್ತೆ. ಅಲ್ಲಿ ತಾವು ಪಾಪಕರ್ಮನ ತಲೆ ಮೇಲೆ ಕಟ್ಕೊಳ್ತೀರಿ. ದಯವಿಟ್ಟು ಯಾರೂ ಅಂತಹ ಕೆಲಸವನ್ನು ಮಾಡಬೇಡಿ. ತಾಳ್ಮೆ ಸಹನೆ ಎಂಬತಕ್ಕಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯ. ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಡೋಣ, ಸಾಲಿಗ್ರಾಮದ ದರ್ಶನವನ್ನು ಮಾಡೋಣ. ಸಾಲಿಗ್ರಾಮ ದರ್ಶನಂ ಸರ್ವ ಪಾಪ ನಾಶನಂ ಎಂಬತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಾಲಿಗ್ರಾಮ ದರ್ಶನವನ್ನು ಮಾಡಿದ್ರೆ ಸರ್ವ ಪಾಪವೂ ಕೂಡ ನಾಶ ಆಗುತ್ತೆ. ಅಂತಹ ಸಾಲಿಗ್ರಾಮದ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲವೂ ಕೂಡ ದೂರ ಆಗಲಿ, ಕರ್ಮ ಕ್ಲೇಶಗಳೆಲ್ಲವೂ ಕೂಡ ದೂರ ಆಗಲಿ, ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ ಶೀಘ್ರಾತಿ ಶೀಘ್ರವಾಗಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನನ್ನ ಹೆಸರು ಸವಿತಾ, ನಾವು ಆಂಧ್ರದಿಂದ ಹಿಂದೂಪುರದಿಂದ ಬಂದಿದ್ದೀವಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಹತ್ತಿ ಇಲ್ಲಿ ಬಂದಿದ್ದು, ಕ್ಯೂ ನಿಂತ್ಕೊಂಡು 11:00 ನಮ್ಗೆ ಇವಾಗ ದರ್ಶನ ಆಗಿದೆ. ಅಂದರೆ ಸಾಲಿಗ್ರಾಮ ನೋಡೋಕ್ಕೆ ತುಂಬ ದಿನದಿಂದ ಬರಬೇಕು ಅಂತ ಇದ್ವಿ, ಅವಕಾಶ ಆಗಿಲ್ಲ, ಇವಾಗ ಬಂದ್ವಿ, ನಮ್ಗೆ ಒಳ್ಳೆಯದಾಗಿದೆ. ಹಾಗಾಗಿ ಕಷ್ಟ ಆದ ಸರಿ ನೋಡಕ್ಕೆ ಬಂದಿದ್ವಿ. ಗುರುಗಳ ದರ್ಶನ ಆಯಿತು, ಸಾಲಿಗ್ರಾಮ ದರ್ಶನ ಆಯಿತು. ನಾವು ಬಿಡ್ದಿಂದ ಬಂದಿರೋದು, ಪಕ್ಕ ಹಳ್ಳಿ ಬೈರ್ಮಂಗ್ಲ. ನಾವು ಪ್ರತಿನಿತ್ಯ ಗುರುಜಿ ಪ್ರೋಗ್ರಾಮ್ ನೋಡ್ತೀವಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಮ್ಮ ಮನೇಲಿ ಹೋಗ್ಬೇಡ ಅಂದರೂ ಆಗ ನಾವು ನೋಡಲೇಬೇಕು ಅಂತ ಮನೆಯಿಂದ ಬಂದಿದ್ದೀವಿ. ಬಸ್ ರೂಟ್ ಗೊತ್ತಿಲ್ಲ, ಆದ್ರೂ ಕೇಳ್ಕೊಂಡು ಬಂದೀವಿ, ಒಬ್ಬರೇ ಬಂದಿರೋದು. ನೋಡಿ ತುಂಬ ಸಂತೋಷ ಆಯಿತು. ದೇವ್ರ ದರ್ಶನ ಮಾಡಲೇಬೇಕು ಇವತ್ತು ಅಂತಂದ್ಬಿಟ್ಟು, ನಾಳೆ ಲಾಸ್ಟ್ ದಿನ ಇರೋದ್ರಿಂದ ನಾನು 7 ತಿಂಗಳು ಗರ್ಭಿಣಿ, ಆದರೂ ನಮ್ಮ ದೇವ್ರ ದರ್ಶನ ಇವತ್ತು ಆಗಲೇಬೇಕು ಅಂತಂದ್ಬಿಟ್ಟು ಕ್ಯೂವಲ್ಲಿ ಬಂದು ನಿಂತಿದ್ವಿ 2 ಅವರ್ಸು, ಆದರೂ ದರ್ಶನ ಆಗಲಿಲ್ಲ. ಮತ್ತು ಸ್ವಾಮೀಜಿ ಒಬ್ಬರು ಬಂದು ಹೆಲ್ಪ್ ಮಾಡಿ ಡೈರೆಕ್ಟ್ ನಮಗೆ ಒಳಗೆ ತಂದು ಬಿಟ್ಟಿರು, ತುಂಬ ಥ್ಯಾಂಕ್ಸ್ ಅವರಿಗೆ. ಇದಕ್ಕೂ ಮುಂಚೆ ನಾವು ಒಂದು ಸತಿ ಬಂದಿದ್ವಿ ಇಲ್ಲಿ, ಪಾಸಿಟಿವ್ ಎನರ್ಜಿ ತುಂಬ ನಮಗೆ ಒಳ್ಳೆಯದಾಗಿದೆ. ಅದು ಭೂ ಆರಾಧ ಸ್ವಾಮಿ ನಮಗೆ ಪ್ರಸಾದ ರೂಪದಲ್ಲಿ ಒಳ್ಳೆಯ ಸುದ್ದಿನೂ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಇನ್ನೊಂದು ಟೈಮ್ ಬಂದಿದ್ದೀವಿ, ಜೊತೆಯಲ್ಲಿ ನಮ್ಮ ಫ್ಯಾಮಿಲಿನೂ ಕರ್ಕೊಂಬಂದಿದ್ದೀವಿ. ನಮಗೂ ಇಲ್ಲಿಂದ ಹೋದ್ಮೇಲೆ ಎಲ್ಲಾದರೂ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ತುಮಕೂರಿಂದ ಬಂದಿದ್ದೀವಿ, ಇಲ್ಲಿಗೆ ಬಂದಿಗೆ ತುಂಬ ಖುಷಿ ಆಯಿತು. ಗುರುಜಿ ನೋಡಿ ತುಂಬ ಕೋಟಿ ಸಿಕ್ಕಿದಷ್ಟು ನನಗೆ ನೆಮ್ಮದಿ ಸಿಕ್ತು ಅಂತಾರೆ, ತುಂಬ ಖುಷಿ ಆಯಿತು. ಮಾತಾಡೋಕ್ಕೆ ಮಾತುಗಳೇ ಬರ್ತಿಲ್ಲ, ತುಂಬ ಖುಷಿ ಆಯಿತು ಸರ್. ಒಬ್ಬ ಮಹನೀಯರಿಂದ ಸಾಲಿಗ್ರಾಮ ಇಲ್ಲಿಗೆ ಬರುವಂಥದ್ದಾಯಿತು. ಬಂದು ನಿತ್ಯ ಅನುಷ್ಠಾನಕ್ಕೆ ಒಂದು ದಿನಕ್ಕೆ ಅಂತ ಬಂದು 2 ದಿವಸ ಆಯಿತು. 2 ಆದಮೇಲೆ ಗೊತ್ತಾಯಿತು ಇದು ಒಬ್ಬರಿಗೆ ಸೀಮಿತ ಅಲ್ಲ, ಆನಂದ್ ಗುರುಜಿಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ಆನಂದ್ ಗುರುಜಿ ಹತ್ತಿರದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೋ ಅವರ ಬಂಧುಗಳಿಗೋ ಅಥವಾ ಅವರ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಸೀಮಿತ ಅಲ್ಲ ಅಂಥೇಳಿ ಆಗ ಆಲೋಚನೆ ಮಾಡಿ ಒಂದು 10 ದಿವಸ ಎಕ್ಸ್ಟ್ರಾ 11 ದಿವಸ ನನಗೆ ಕೊಡಿ ಅವಕಾಶ ಅಂತ ಕೇಳಿದೆ. ಆಗ ಅವರೂ ಸಂತೋಷದಿಂದ ಒಪ್ಪಿಕೊಂಡ್ರು. ನಾಳೆಗೆ ಆ ಗಡುವು ನನಗೆ ಮುಗಿಯುತ್ತೆ. ಬರ್ತಕ್ಕಂತಹ ಭಕ್ತರು ಸಾಲಿಗ್ರಾಮ ಒಂದು ಮಹರ್ಷಿ ಮಂದಿರದಲ್ಲಿದೆ, ಆನಂದ್ ಗುರುಜಿಯವರ ಆಶ್ರಮದಲ್ಲಿ ಸಾಲಿಗ್ರಾಮ ಇದೆ ಅಂತ ಬರ್ತಿರೋದಲ್ಲ ಇದು. ಅಥವಾ ಆನಂದ್ ಗುರುಜಿಯವರು ನೋಡಿ ಬರ್ತಿದ್ದಾರಾ? ಸಾಧ್ಯವೇ ಇಲ್ಲ. ಆನಂದ್ ಗುರುಜಿಯವರು ಬೆಳಿಗ್ಗೆ ಟಿ ವಿನಲ್ಲಿ ಹೇಳೋದ್ರಿಂದ ಏನಾದರೂ ಜನ ಹುಡುಕೊಂಡು ಬರ್ತಾ ಇದ್ದಾರಾ? ನಾನಂತೂ ಅದು ನಂಬೋದೇ ಇಲ್ಲ. ಆದರೆ ಇದೆಲ್ಲವೂ ಮೀರಿರ್ತಕ್ಕಂಥದ್ದೇನು? ಸಾಕ್ಷಾತ್ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಅವನ ಆಟ ಇಲ್ಲ ಅಂದರೆ ಅನುರೀಣ ತೃಣಕಾಷ್ಟವು ಸಾಧ್ಯವಿಲ್ಲ. ಈ ಮುಂದೆ ಕೂತಿರೋ 4 ಜನ ನಾನು ಹಿಡಿಯೋಕ್ಕಾಗಲ್ಲ, ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಅಂಥದ್ದು ಇಷ್ಟು ಜನನ, 1000 ಜನನ, ದಿನಕ್ಕೆ 8,000, 10,000. ಇವತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿರ್ತಕ್ಕಂಥವ್ರು ದೇವಸ್ಥಾನದವ್ರು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಿದ್ದೀರಿ, ಏನಾದರೂ ಪ್ರಯೋಗ ಮಾಡಿದ್ರಾ, ಏನಾದರೂ ವಿಶೇಷ ನೋಡಿದ್ರಾ, ಏನು ಮಾಡಿಟ್ಕೊಂಡು ಏನೇನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ ಅಂತ. ರಾತ್ರಿ 3 ಗಂಟೆಗೆ ಮಲಗೋದು, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು, ಬೆಳಗ್ಗೆ ನಾನು ಹೋಗಿ ಶೂಟಿಂಗ್ ಕೂತ್ಕೊಳ್ಳೋದು, ಪುನಃ ಓಡಿ ಬರೋದು, ಭಗವಂತನಿಗೆ ಮೈ ತೊಳೆಯೋದು, ಅಭಿಷೇಕ ಮಾಡೋದು. ಯಾರು ಇದನ್ನು ನಂಬಿ ಬರ್ತಿದ್ದಾರೆ, ಯಾರು ಕಷ್ಟಗಳನ್ನು ಭಗವಂತನ ಮುಂದೆ ಹೇಳ್ಕೊಳ್ತಿದ್ದಾರೆ, ಆ ಕಷ್ಟಗಳನ್ನು ತಿರುಗಿ 24 ಗಂಟೆ ಸೂರ್ಯ, ನಾಳೆ ಬೆಳಗ್ಗೆ ಸೂರ್ಯೋದಯ ಆಗೋದ್ರೊಳಗೆ ಅವನ ಕಷ್ಟ ತೀರಿ ಪುನಃ ಅವರೇ ಇಲ್ಲಿ ದರ್ಶನಕ್ಕೆ ಬರ್ತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಒಂದು 40% ಅಷ್ಟು ಜನ ಇಲ್ಲಿ ಬಂದು ದರ್ಶನ ಮಾಡಿರ್ತಕ್ಕಂಥವ್ರು ಒಂದು 40% ರಿಪೀಟ್ ಬರ್ತಾ ಇದ್ದಾರೆ. ಇನ್ನೊಂದು 60% ಅಷ್ಟು ಸ್ವಾಮಿನ ನೋಡಬೇಕು ಇಲ್ಲಿ, ಯಾಕೆಂದ್ರೆ ಒಬ್ಬೊಬ್ಬರು ಹೇಳೋ ಮಾತು ಸಹಿತ
ಹಾಗೆ ಹೇಳ್ತಕ್ಕಂಥ ಧ್ವನಿ ಬರೀ ನಮ್ಮ ಜೀ ಕನ್ನಡಕ್ಕೆ ಮಾತ್ರ ಹೇಳ್ತಾ ಇಲ್ಲ, ಹೊರಗಡೆ ಹೋಗಿ ಹೇಳ್ಕೊತಾ ಇದ್ದಾರೆ. ಇವತ್ತು ಬೆಳಗ್ಗೆ ನನ್ನ ಮಗ ಹೇಳಿದ್ನಲ್ಲ, ಇವತ್ತು ಬೆಳಗ್ಗೆ ನೇರ ಪ್ರಸಾರದಲ್ಲಿ ಹೇಳ್ದ, ಒಬ್ಬ ಗಂಡ ಹೆಂಡತಿ ಮಗನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ವೈದ್ಯರು ಡಾಕ್ಟ್ರು ಕೈ ಬಿಟ್ಟಿದ್ದೀವಿ, ಆಗೋದಿಲ್ಲ, ಇನ್ನು ಮುಗೀತು, ನೀವು ಕರ್ಕೊಂಡೋಗಿ ನಿಮ್ಮ ಮಗನ್ನ ಅಂದಾಗ ಅವರು ಮಗನ್ನ ಮನೆ ಕರ್ಕೊಂಡೋಗಲಿಲ್ಲ, ಸೀದಾ ಗಂಡ ಹೆಂಡತಿ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ತಲೆ ಬಗ್ಗಿಸಿ ನಿಂತು ಆ ತಾಯಿ ಏಕೆನ ಹೆತ್ತುಕರಳು. ಆ ಪಶುಪಕ್ಷಿ ಪ್ರಾಣಿಗಳಿಗೂ ಸಹಿತ ಆ ಕರಳಿನ ಒಂದು ಬಾಂಧವ್ಯ ಇದೆ. ಅಷ್ಟು ನೋವಿಟ್ಕೊಂಡು ಆ ತಂದೆ ತಾಯಿ ಈ ರೆಶಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಗೋಳಾಡ್ತಾ ಇದ್ದರೆ, ಇನ್ನೂ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಒಂದು ಫೋನ್ ಕಾಲ್ ಬಂತು, ಡಾಕ್ಟ್ರದ್ದು ನಿನ್ನ ಮಗ ಔಟ್ ಆಫ್ ಡೇಂಜರು, ನಿನ್ನ ಮಗನಿಗೆ ಆ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದಾನೆ ಅಂತ. ಆ ಮಾತು ಕೇಳಿ ಆ ತಂದೆ ತಾಯಿ ಇಲ್ಲಿ ಪಟ್ಟ ಸಂತೋಷ, ಪುನಃ ಅವರು ನಮ್ಮ ಹತ್ರ ಹಂಚಿಕೊಂಡಂಥ ಆ ಬಾಂಧವ್ಯ, ಇದು ಒಬ್ಬರದಲ್ಲ, ಇಂಥವು ಸುಮಾರು ನಾನು ಈ 11 ದಿವಸದಲ್ಲಿ 10 ದಿವಸದಲ್ಲಿ ಸಾಕಷ್ಟು ಜನಗಳಲ್ಲಿ ಸಾಕಷ್ಟು ವಿಧಿವಿಧಾನವಾಗಿ ನಾನು ಅಪೇಕ್ಷೆ ಕೇಳಿದೆ. ಹಾಗಾಗಿ ಇದೊಂದು ಅದ್ಭುತವಾದಂಥ ಸಾಲಿಗ್ರಾಮ. ಈ ಸಾಲಿಗ್ರಾಮಕ್ಕೆ ಆ ಶಕ್ತಿ ಇದೆ. ಇದು ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಅಂತಲೇ ಹೇಳಲಿಕ್ಕೆ ಆಧಾರ ಆದರೂ ಏನಿದೆ ಅಂತಕ್ಕಂಥದ್ದು ಒಂದಷ್ಟು ಜನದ ವಾದ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲರೂ ವಿಜ್ಞಾನಿಗಳೇ, ಯಾರು ಯಾವುದನ್ನು ನಂಬೋದು ಬಹಳ ಕಷ್ಟ. ನಮ್ಮ ಭಾರತೀಯರು, ಅದರಲ್ಲಿ ನಮ್ಮ ಹಿಂದೂಗಳು, ನಾವು ನಂಬಲ್ಲ. ಯಾಕೆಂದರೆ ನಮಗೆ ಎಷ್ಟು ದೇವತೆಗಳಿದೆ, ಎಷ್ಟು ದೇವರುಗಳಿದ್ದಾರೆ, ಹಾಗಂತ ಇವರೊಬ್ಬರು ಮಾತಾಡೋ ದೇವರು ಇನ್ನೆಲ್ಲರ ಮೂಕರ ಹಾಗಲ್ಲ. ಲಾಲಿಸಿದ್ರೆ, ಪಾಲಿಸಿದ್ರೆ, ಪೂಜಿಸಿದ್ರೆ. ಈ ಮಗು ತುಂಬ ಗಲಾಟೆ ಮಾಡುತ್ತೆ ಅಂದರೆ ಅವರಮ್ಮ ನಾಲ್ಕು ಹೊಡೆದು ಬಿಡದೆ ಬುದ್ಧಿ ಕಲ್ಸಕ್ಕೆ ಹೋದರೆ ಅದಲ್ಲ. ಆ ಮಗು ಅಳುವಾಗ ಆ ಮಗುನ ಜೋಪಾನ ಮಾಡವಳು ಏನು ಬೇಕು ಏನು ಬೇಡ ಅಂತ ನೋಡಿಕೊಂಡು ಸ್ವಲ್ಪ ಸಿಹಿ ನೋವು ಏನೋ ಪದಾರ್ಥ ಕೊಟ್ಟು ಇಲ್ಲಿರೋ ಪ್ರಪಂಚನ ತೋರಿಸಿದ್ರೆ ಆ ಮಗು ಸೈಲೆಂಟ್ ಆಗಿಬಿಡುತ್ತೆ. ಆ ನ್ಯಾಕ್ಗೆ ಗೊತ್ತಾಗೋದು ಅವ್ರ ಅಮ್ಮನಿಗೆ ಮಾತ್ರ, ಅವ್ರ ಅಪ್ಪನಿಗೂ ಗೊತ್ತಾಗಲ್ಲ. ಅಪ್ಪ ಕಣ್ಣು ಕಣ್ಣು ಬಿಡ್ತಿರ್ತಾರೆ ಮಗಳ ಮೇಲೆ, ಅವಳು ಆಡೋ ಚೇಷ್ಟೆಗೆ ಅಪ್ಪ ಕಣ್ಣು ಬಿಡ್ತಾರೆ. ಯಾಕೆಂದರೆ ಅವಳನ್ನ ಕಂಟ್ರೋಲ್ ಮಾಡೋವಂಥ ಇಬ್ಬರ ಮೇಲೆ ಕಣ್ಣು ಬಿಡೋದು, ಒಂದು ಮಗಳ ಮೇಲೆ, ಒಂದು ಹೆಂಡತಿ ಮೇಲೆ. ಕರೆಕ್ಟ್ ತಾನೇ ಅದು? ಆದರೆ ಕಂಟ್ರೋಲಿಂಗ್ ಕೆಪಾಸಿಟಿ ಯಾರಿಗಿರುತ್ತೆ? ಅವ್ರ ತಾಯಿಗಿರುತ್ತೆ. ಹಾಗೆ ಇಷ್ಟು ಜನನ ಕಂಟ್ರೋಲ್ ಮಾಡೋ ಶಕ್ತಿ ಆ ಭಗವಂತನಿಗಿದೆ. ಎಲ್ಲವನ್ನೂ ಸಹಿತ ಕಂಟ್ರೋಲ್ ಮಾಡ್ತಿದ್ದಾನೆ, ಎಲ್ಲವನ್ನೂ ಸಹಿತ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಮತ್ತೊಂದು ವಿಶೇಷ ಏನೆಂದರೆ, ಈ ಸಾಲಿಗ್ರಾಮ ಬಂದು 4 ದಿವಸ ಆದರೂ ಇದು ವರಾಹಿ ನವರಾತ್ರಿ, ಈ ವರಾಹ ನವರಾತ್ರಿ ಎಂಬತಕ್ಕಂಥದ್ದು ನನಗೂ ಅರಿವಿಲ್ಲ. ನವರಾತ್ರಿ ಉತ್ಸವದಲ್ಲಿ ಹೇಗೆ ನವರಾತ್ರಿ ದೇವಿಯನ್ನು ದಿನಕ್ಕೊಂದು ರೀತಿ ಅಲಂಕಾರ ಮಾಡ್ತಾರೋ, ಹಾಗೆ ವರಹಾಮೂರ್ತಿಯನ್ನು ಸಹಿತ ವರಹಾಮೂರ್ತಿಯ ನವರಾತ್ರಿ ಉತ್ಸವ ನಡೀತಾ ಇದೆ. ಇದು ನವರಾತ್ರಿ ಉತ್ಸವ ಕಾಲ. ಈ ಉತ್ಸವ ಕಾಲದಲ್ಲಿ ಭಗವಂತ ಇಲ್ಲಿ ಬಂದು ಕೂತು ಇಷ್ಟು ಜನ ಭಕ್ತರಿಗೆ ದರ್ಶನ ಕೊಟ್ಟು ದಿನಾ ಜಾತ್ರೆ ಮಾಡಿಸ್ಕೊಂಡು ಏನು ದಿನಕ್ಕೆ 13 ಟನ್ ರೈಸ್ ಅಲ್ಲೇ ಅನ್ನ ಬೇಯಬೇಕಾದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಇವತ್ತು ಯಾರೋ ಮಧ್ಯಾಹ್ನ ನಾನೊಂದು ಮೂಟೆ ಅಕ್ಕಿ ತಂದುಕೊಟ್ಟಿದ್ದೀನಿ, ನಾನು ಈ ಕಡೆಯಿಂದ ಬಿಡ್ರಿ, ಬಿಡೋದಕ್ಕೇನು ರೋಗನ ಅಂದ್ರಂತೆ. ನನಗೆ ಕೆಲವೊಬ್ಬರು ಆಡಿರೋ ಮಾತುಗಳೆಲ್ಲ ಕಿವಿಗೆ ಬಿತ್ತು. ಅವ್ರು ನನಗೆ ತೋರಿಸಿದ್ರೆ ಹೇಳ್ತಿದ್ದೆ, ಬೇಡಪ್ಪ ನೀನು ಅಕ್ಕಿ ನನಗೆ ಅವಶ್ಯಕತೆ ಇಲ್ಲ, ನೀನು ತೊಗೊಂಡೋಗು, ನಾವು ಗಂಜಿ ಕೊಟ್ಟರು ನನ್ನ ಭಕ್ತ ನಾನು ಬಂದು ಕುಡಿಯೋರಿದ್ದಾರೆ, ನೀನು ತಂದಾಕೋ ಅಕ್ಕಿಯಿಂದ ನಿನ್ನ ಹತ್ರ ಇಂಥ ಮಾತು ನಾನು ಯಾಕೆ ತಿನ್ನಬೇಕಾಗಿದೆ? ಅದರ ಅವಶ್ಯಕತೆ ಇಲ್ಲ. ಆಶ್ರಮ ನಿಮಗೆ ಮೃಷ್ಟಾನ್ನ ಕೊಡುತ್ತೆ ಅಂತ ಹೇಳಿಲ್ಲ? ಆಶ್ರಮದಲ್ಲಿ ನಾವು ಗಂಜಿ ಕೊಟ್ಟರು ನನ್ನ ಭಕ್ತರು ಕುಡ್ಕೊಂಡು ಹೋಗೋರಿದ್ದಾರೆ. ಹಸಿದು ಬರ್ತಕ್ಕಂಥವರಿಗೆ ಇಷ್ಟು ಅನ್ನವನ್ನು ನೀನು ಒಂದು ಮೂಟೆ ಅಕ್ಕಿ ನೀನು ಕೊಡಬೇಕಾದರೂ ನಿನಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ. ಮಧ್ಯದಲ್ಲಿ ನೀನು ನಾಲಿಗೆ ಮೇಲೆ ಇಲ್ಲದ ಪದ ಮಾತಾಡಿದ್ರೆ ಇಲ್ಲದ ಕರ್ಮ ತಿರುಗಿ ಡಿಪಾಸಿಟ್ ಬ್ಯಾಂಕಲ್ಲೇ ಸೇರಿಕೊಳ್ಳುತ್ತದು. ನಿನ್ನ ಅಕೌಂಟಲ್ಲಿರ್ತಕ್ಕಂಥ ದುಡ್ಡು ನೀನು ಡ್ರಾ ಮಾಡಿದರೆ ನಾನು ಡ್ರಾ ಮಾಡಿಕೊಳ್ಳಿಕ್ಕಾಗತ್ತಾ? ನೀನು ಹಾಕೋ ಸೈನ್ ಸ್ವಲ್ಪ ವ್ಯತ್ಯಾಸ ಆದರೆ ನಿನಗೆ ಬ್ಯಾಂಕಲ್ಲಿ ದುಡ್ಡು ಕೊಡಲ್ಲ. ಅಷ್ಟು ಕಟ್ಟಿನಿಟ್ಟಿರಬೇಕಾದ್ರೆ ಈ ನಾಲಿಗೆ ನಾವು ಹೇಗಿಟ್ಕೋಬೇಕು? ಯಾವತ್ತೂ ನಾಲಿಗೆ ಮೀರಿ ಮಾತಾಡಬಾರ್ದು. ಕೈಲಾದರೆ ಒಂದು ಸಹಾಯ, ಆ ಸಹಾಯ ಸಹಿತ ಹೇಗಿರಬೇಕು? ಬಲಗೈಲಿ ಮಾಡ್ತಕ್ಕಂಥದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಯಾಕೆಂದರೆ ನಮ್ಮೊಳಗೆ ಒಳಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಏನೇ ಆದರೂ ದೈವ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಬೇಗ ಬೇಗ ಸಿದ್ಧಿಯಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಇವತ್ತು ಇಲ್ಲಿ ಯಾರೆಲ್ಲ ಕೂತು ಸಂಕಲ್ಪ ನೋಡ್ತಿದ್ದೀರಲ್ಲ, ಸಂಕಲ್ಪ ಮಾಡ್ತಿದ್ದೀರಲ್ಲ, ನಿಮ್ಮ ಆಸೆ ಆಕಾಂಕ್ಷೆಗಳು ಬೇಗ ಈಡೇರಲಿ. ನಿಮ್ಮ ಹಸ್ತದ ರೇಖೆ ಅದೃಷ್ಟ ಬದಲಾಯಿಸೋದು ಯಾರಪ್ಪ ಅಂದರೆ ಆ ಭಗವಂತನೇ ಬದಲಾಯಿಸಬೇಕು. ಆ ಭಗವಂತ ಬದಲಾಯಿಸಬೇಕಾದರೆ ನಿಮ್ಮ ಹಸ್ತಗಳೆರಡೂ ಸಹಿತ ಭಗವಂತನಿಗೆ ತೋರಿಸಿ ಭಗವಂತನ 11 ಬಾರಿ ಆತನ ಹೆಸರನ್ನು ನಾಮಧೇಯವನ್ನು ಕೇಳಿ. ನಾನು ಗುರುಜಿ ಜನ ನೋಡ್ತೇನೆ, ನಾನು ಫಸ್ಟ್ ರಾಶಿ ಅಂದೆ ಅದ, ಅತ್ತ ನೋಡೇ ನಾನು ಮುಂಜಾನೆ ಕೆಲಸ ಮಾಡ್ತೀನಿ ಎಲ್ಲಟ್ಟು, ಅತ್ತ ಹೇಳಿದ್ದೆಲ್ಲ ಚಲೋ ಆಗ್ಯದ, ಅತ್ತಂದು ಪ್ರೋಗ್ರಾಮ್ ನೋಡ್ಲಾರ್ದ ನಾನು ಏನು ಕೆಲಸ ಮಾಡೋದಿಲ್ಲ, ಅತ್ತಂದೇ ನೋಡ್ತೀನಿ ಯಾವುದು ಮೇನ್ ಎಲ್ಲಟ್ಟು. ನನ್ನ ಹೆಂಡತಿ ಆನಂದ್ ಗುರುಜಿ ಅಂದ್ರೆ ಭಾಳ ಇಷ್ಟ, ಅದರ ಆಸೆ ನೆರವೇರಿಸ್ಬೇಕಂತ ಆಕಿನ ಕೂಡ ನಾ ಬಂದಿದ್ದು. ಗುಡಿ ನೋಡಬೇಕು, ನಾನು ಅತ್ತನ ಬಿಟ್ಟಾಗಬೇಕು, ಬರೀ ಟಿ ವಿ ನೋಡ್ರೆ ಗೊತ್ತಾಗಲ್ಲ, ನಾವು ನಿಜವಾಗಿ ನೋಡ್ಬೇಕಂತ ಆಸೆ ಇತ್ತಕ್ಕಿಂತ ಆಕಿನ ಆಸೆ ನೆರವೇರಿಸುವಂತ ನಮ್ಮಲ್ಲಿ ಇದೇ ಬೆಳಗ್ಗೆ ಅದೇ ಆಸೆಗಾಗಿ ಬಂದಿದ್ರು.
ನಾನು ಆನಂದ ಗುರುಜಿಯವರು ಹೇಳೋದೆಲ್ಲನೂ ನಾನು ಮಾಡ್ತಾ ಇದ್ದೀನಿ. ನನಗೆ ತುಂಬ ಅನುಕೂಲ ಆಗಿದೆ. ನಾನು ಇದು ಈ ದೇವಸ್ಥಾನಕ್ಕೆ ನಾನು ಎರಡನೇ ಬಾರಿ ಬರ್ತಾ ಇರೋದು. ಫಸ್ಟ್ನೇ ಬಾರಿ ಬಂದು ನಾನು ಇಲ್ಲಿ ಅರಕೆ ಮಾಡಿಕೊಂಡು ನಾನು ಮಣ್ಣು ಆನಂದ ಗುರುಜಿ ಏನು ಹೇಳಿದ್ರು ಅದು ಮಣ್ಣಿಗೆ ಪ್ರಸಾದ ತಂದು ನಾನು ಮಾಡ್ಕೊಂಡು ಹೋದ ತಕ್ಷಣವೇ ನಾನು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬ ಅನುಕೂಲ ಆಗಿರೋದಕ್ಕೆ ಇವಾಗ ಇನ್ನೂ ಒಂದು ಬಾರಿ ನಾನು ಅಪ್ಪನ ದರ್ಶನ ಮಾಡೇಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗಿಂದನೂ ನನಗೆ ತುಂಬ ಅನುಕೂಲ ಆಗ್ತಾಯಿದೆ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹೆಬ್ಬಳ್ಳಿಯವನು ನಾನು. ಈ 8:00 ಹಿಡಿದು 9:00 ತನಕ ನಮ್ಮ ಆನಂದ್ ಗುರುಜಿಯವರ ದಿನ ವಿಶೇಷವನ್ನು ಇವರ ಕಾರ್ಯಕ್ರಮವನ್ನು ನೋಡಿ ನಮ್ಮ ತಂದೆಯವರು ತಾಯಿಯವರು ಅಕ್ಕ ತಂಗಿಂದರು ಎಲ್ಲರನ್ನು ನಮ್ಮ ಹೆಣ್ಮಕ್ಕಳು ನೋಡಿಕೊಂಡು ನಾವು ದಿನದ ವಿಶೇಷವನ್ನು ನಾವು ನೋಡಿ ಮುಂದಿನ ಆಚರಣೆಯನ್ನು ದಿನದ ವಿಶೇಷವನ್ನು
ಆ ಸೃಷ್ಟಿಕರ್ತ ಬ್ರಹ್ಮ ತಾನು ಬರೆದಿರ್ತಕ್ಕಂತಹ ಲಿಖಿತವನ್ನ ಆತನ ಕೈಲೂ ಅಳಿಸ್ಲಿಕ್ಕೆ ಆಗಲ್ಲ ಅಂದಾಗ ನಿಮ್ಮ ಹಸ್ತದಲ್ಲಿ ಒಂದು ಅದೃಷ್ಟ ಇದೆ ಅಂತ ಹೇಳ್ತಾನೆ. ನಿಮ್ಮ ಹಸ್ತದಲ್ಲಿರ್ತಕ್ಕಂಥ ಅದೃಷ್ಟ ರೇಖೆಗಳನ್ನು ನೀವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೇಕು? ದಾನ ಧರ್ಮದ ಮುಖಾಂತರ, ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರ, ಸಾಧ್ಯವಾದಷ್ಟು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹದ್ರಲ್ಲಿ, ಹಾಗೆ ಸಾಧ್ಯವಾದಷ್ಟು ಒಂದು ಒಳಿತನ್ನು ಒಳ್ಳೆಯ ಸನ್ಮಾರ್ಗದಲ್ಲಿದ್ದಾಗ ಆಗಷ್ಟೇ ಆ ವ್ಯವಸ್ಥೆಯನ್ನು ಮಾಡ್ಬೋದು. ಹಾಗೆ ಪ್ರಾರಂಭದ ದಿನದಿಂದ ಇಲ್ಲಿವರೆಗೂ ಬಂದು ಹೋದಂಥ ಭಕ್ತರು ಹೇಳುವಂಥ ಪ್ರತಿಯೊಂದು ಮಾತು ಅಷ್ಟು ಸ್ಪಷ್ಟವಾಗಿದ್ದು, ಭಗವಂತನ ಆಧಾರಗಳು ಇಲ್ಲಿ ಸಾಕಷ್ಟು ಇರೋದ್ರಿಂದ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರ್ತಿದೆ. ಸಾಕಷ್ಟು ಜನ ಭಕ್ತರು ಬರ್ತಿದ್ದಾರೆ, ಬಂದು ಅವರ ಮನೋಕಾಮನೆಗಳನ್ನು ಸಿದ್ಧಪಡಿಸ್ಕೊಳ್ತಿದ್ದಾರೆ. ನೀವು ಒಂದು ಕೋಟಿ ರೂಪಾಯಿ ಕೊಟ್ಟು ಸೇವೆ ಮಾಡಿಸಿ ಚೇರ್ ಮೇಲೆ ಕೂತ್ಕೊಂಡು ಕಾಲು ಮೇಲೆ ಕಾಲು ಹಾಕ್ಕೊಂಡ್ರೆ ಅವನು ಒಂದೇ ಕಣ್ಣಲ್ಲಿ ನೋಡ್ತಾನೆ. ಅದನ್ನೇ ನಿಮ್ಮ ದೇಹ ದಂಡಿಸಿ ದೇವಸ್ಥಾನ ಮುಂಭಾಗ ಇರ್ತಕ್ಕಂಥದ್ದು ಈ ನೆಲವನ್ನು ಕಸ ಗುಡಿಸಿ ಒಂದು ರಂಗೋಲಿ ಹಾಕಿ ಅಥವಾ ಒಂದಿಷ್ಟು ಶುದ್ಧಿ ಮಾಡಿದ್ರೆ ಭಗವಂತನ ಮೊದಲ ದೃಷ್ಟಿ ನಿಮ್ಮೇಲೆ ಬಿಡುತ್ತೆ. ಯಾಕೆಂದರೆ ಭಗವಂತನಿಗೆ ಸಿರಿ ಸಂಪತ್ತು ಮುಖ್ಯ ಅಲ್ಲ, ಅದೆಲ್ಲ ಅವನು ಕೊಟ್ಟಿರೋದೇ ಭಿಕ್ಷೆ. ಅವನು ಕೊಟ್ಟಿರೋಂಥ ಭಿಕ್ಷೆಗೆ ನಾನು ಅಧಿಕಾರವನ್ನು ಚಲಾಯಿಸ್ತೀನಿ ಅಂದರೆ ಅದು ಮೂರ್ಖತನ ಆಗುತ್ತೆ. ಆದರೆ ಭಗವಂತನ ಮುಂದೆ ಸಾರಿಸಿ ಗೋಳಿಸಿ ನಾನು ನೆಲದ ಮೇಲೆ ಕೂತ್ಕೊಳ್ತೀನಿ ಅಂಥೇಳಿ ಭಗವಂತನ ಮುಂದೆ ನಾವು ಕೈ ಕಟ್ಟಿದ್ರೆ ಆತ ಕೊಟ್ಟಂತಹ ಸಿರಿ ಸಂಪತ್ತು ಮತ್ತಷ್ಟು ದ್ವಿಗುಣ ಆಗುತ್ತೆ. ಅದಕ್ಕಾಗಿ ನಾನು ಎಲ್ಲೇ ಹೋದರೂ ಹೇಳೋದು ಇಷ್ಟೇ, ನಾನೇ ಎಷ್ಟೋ ಕಡೆ ನೀವು ನಂಬ್ತಿರೋ ಬಿಡ್ತಿರೋ, ನನಗೊಂದು ಚೇರ್ ಹಾಕಿದ್ರೆ ಆ ಚೇರ್ ಮೇಲೆ ಕೂತಿರೋಷ್ಟೊತ್ತು ನನ್ನ ಬಾಧೆನೇ ನೋವಾಗ್ತಾ ಇರುತ್ತೆ. ಯಾವಾಗ ನೆಲದ ಮೇಲೆ ಕೂತ್ಕೋತೀರಪ್ಪ ಭಗವಂತನ ಸೇವೆ ಮುಂದೆ, ಅವನ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ನಾವೆಲ್ಲ ಜೋರ ಗಾಳಿ ಬಂದರೆ ಆರುವ ದೀಪ, ಜೋರಾಗಿ ಗಾಳಿ ಬಂದರೆ ಆರುವ ದೀಪ. ಎಲ್ಲಿವರೆಗೂ ಒಳಗಡೆ ಇರ್ತಕ್ಕಂಥ ಈ ಪ್ರಾಣ ಪಕ್ಷಿ ಆರುತ್ತೆ ಮಾತಾಡ್ತಾ ಇರುತ್ತೋ ಅಲ್ಲಿವರೆಗೂ ಮಾತ್ರ ಈ ದೇಹಕ್ಕೆ ನನಗೆ ಮನಸ್ಸಿಗೆ ಬೆಲೆ. ಒಳಗಿರುವ ಪಕ್ಷಿ ನಾವು ತಗೊಂಡ ಅಂದರೆ ಯಾವಾಗಂತೆ ಎಷ್ಟೊತ್ತಿಗಂತೆ ಎಲ್ಲಂತೆ, ಅಂತ್ಯಗಳ ಕಂತೆಗಳ ಮಧ್ಯದಲ್ಲಿ ನಮ್ಮ ಸಂತೆ. ಅದಕ್ಕಾಗಿ ಯಾವುದೇ ದೇವರ ಸಾನ್ನಿಧ್ಯಕ್ಕೆ ಹೋಗಿ, ಯಾವುದೇ ಸಂಸ್ಥಾನಕ್ಕೆ ಹೋಗಿ, ಯಾವುದೇ ಸಾಮಾಜಿಕವಾಗಿ ಸಮಾಜವಾಗಿ ನಡೀತಕ್ಕಂಥ ಅಥವಾ ಸಾಮೂಹಿಕವಾಗಿ ನಡೆಯುವ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ದರ್ಪ ತೋರಿಸಬಾರದು, ಅಲ್ಲಿ ಗತ್ತು ತೋರಿಸಬಾರದು, ಅಲ್ಲಿ ನಿಮ್ಮ ದುರಹಂಕಾರವನ್ನು ತೋರಿಸಬಾರದು. ಸಮಾಧಾನವಾಗಿ ಅರ್ಧ ಗಂಟೆ ತಡ ಆಗಲಿ ಒಂದು ಪಿಕ್ಚರ್ಗೆ ಹೋದರೆ, ಯಾವುದೋ ಎಲ್ಲೋ ಕಾರ್ಯಕ್ರಮಕ್ಕೆ ಅಂತ ನಿಮ್ಮ ಮನರಂಜನೆಯ ಒಂದು ಕಾರ್ಯಕ್ರಮಕ್ಕೆ ಹೊರಟ್ರೆ ಸರ್ತಿ ಸಾಲಲ್ಲಿ 3 ಕಿಲೋಮೀಟರ್ ನಿಂತು ನಾವು ಟಿಕೆಟ್ ತೊಗೊಳ್ತೀವಿ, ಸಿಗಲಿಲ್ಲ ಅಂದರೆ ಬ್ಲ್ಯಾಕಲ್ಲಿ ತೊಗೊಳ್ತೀವಿ. ಇದು ನಮ್ಮ ಹಣೆ ಬರ ಬದಲಾಯಿಸೋ ಸ್ಥಳ. ಇಂತಹ ಪವಿತ್ರವಾದ ಸಾಲಿಗ್ರಾಮ ಶುಕ್ರವಾರ ರಾತ್ರಿ ನಾವು ಇಲ್ಲಿಂದ ಸ್ವಾಮಿ ದರ್ಶನ ಆಗಿ ಒಂದು ಮಂಗಳಾರತಿ ಮಾಡಿ ಆಚೆ ತಗೊಂಡೋದ್ರೆ ಪುನಃ ಬೇಕು ಅಂದರೆ ಶನಿವಾರ ಬೆಳಗ್ಗೆ ನನಗೆ ದರ್ಶನ ಇಲ್ಲ. ಅಂತಹದ್ದು ನಾವು ಇದನ್ನು ಹೇಗೆ ನೋಡ್ಕೋಬೇಕು, ಎಷ್ಟು ಗೌರವ ಸಲ್ಲಿಸಬೇಕು? ನಮ್ಮನ್ನೆಲ್ಲರನ್ನೂ ಸಂರಕ್ಷಣೆ ಮಾಡಲಿಕ್ಕಾಗಿ ಇವತ್ತು ಅದೃಷ್ಟ ನಮ್ಮ ಅದೃಷ್ಟಗಳನ್ನು ಬದಲಾಯಿಸೋಕ್ಕೆ ಭಗವಂತ ಇಲ್ಲಿ ಕೂತ್ಕೊಂಡಾಗ ಅವನ ಮುಂದೆ ನಾವು ಕೈ ಕಟ್ಟಬೇಕು, ನಮ್ರತೆಯಿಂದಿರಬೇಕು, ಶ್ರದ್ಧಾಭಕ್ತಿಯಾಗಿರಬೇಕು. ನನ್ನ ದೇಹದಲ್ಲಿ ಶಕ್ತಿ ಇದೆ ಅಂತ ನಾನು ಇನ್ನೊಬ್ಬರನ್ನು ತಳ್ಳಿಬಿಟ್ಟು ಜೋರಾಗಿ ಮಾತಾಡಿದ್ರೆ ಏನು ಬಂದು ಪ್ರಯೋಜನ? ನನ್ನ ಮಾತು ಕೇಳ್ತಾರೆ ಅಂತೇಳಿ ನಾನು ನಿಮ್ಮ ಮೇಲೆ ರೋಪ ಹಾಕ್ಬಿಟ್ರೆ ಪ್ರಯೋಜನ ಏನು? ಸ್ವಲ್ಪ ಮೆತ್ತಗಾರೆ ನನ್ನನ್ನು ತಳ್ಳಕ್ಕೆ 4 ಜನ ಇರ್ತಾರೆ, ಅದಾಗಬಾರ್ದು. ಎಲ್ಲರೂ ಸಮಾಧಾನದಿಂದಿರಿ, ಹಾಗೆ ಬರ್ತಕ್ಕಂಥವ್ರಿಗೆ ನೀವು ಸಮಾಧಾನ ಹೇಳಿ, ಒಳ್ಳೆಯದಾಗಲಿ. ಪೂಜೆಯನ್ನು ಪ್ರಾರಂಭಿಸೋಣ. ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂಗುರು. ಸಪ್ತ ನದಿಗಳ ತೀರ್ಥವನ್ನು ಕಳಶದಲ್ಲಿ ಆವಾಹನೆ ಮಾಡಿ ಸ್ವಾಮಿಗೆ ನಡೆದಂತಹ ಲಕ್ಷ್ಮೀ ಬೋರಹ ಸ್ವಾಮಿಯವರಿಗೆ ನಡೆದಂಥ ಅಭಿಷೇಕ, ಸಾಕಷ್ಟು ಜನ ಭಕ್ತ ಸಾಗರ, ಅಷ್ಟು ಜನ ಭಕ್ತರ ಮಧ್ಯದಲ್ಲಿ ಎಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಬೇಕು ಅಂಬತಕ್ಕಂಥ ಸಂಕಲ್ಪದಿಂದ ಸ್ವಾಮಿಗೆ ವಿಶೇಷವಾದಂಥ ಅಭಿಷೇಕ ಕಾಲದಲ್ಲಿ ಕಳಶದಲ್ಲಿ ನದಿಗಳನ್ನು ನದಿ ತೀರ್ಥವನ್ನು ತರತಕ್ಕಂಥದ್ದು, ಜೊತೆಗೆ ವಿಶೇಷವಾದಂಥ ಶ್ರೀಚಕ್ರವನ್ನು ಒಮ್ಮೆ ಶಿರ ಮುಟ್ಟಿದ್ರೆ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಹಾಗೆ ಸ್ವಾಮಿಗೆ ನಡೀತಕ್ಕಂತಹ ಗಂಧದಿಂದ ಅಭಿಷೇಕ, ಸಾಲಿಗ್ರಾಮವನ್ನು ದರ್ಶನ ಮಾಡತಕ್ಕಂಥದ್ದೇ ಮಹಾಪುಣ್ಯ. ಅಂಥದ್ರಲ್ಲಿ ಸ್ವಾಮಿಯ ಅಭಿಷೇಕವನ್ನು ನೋಡುವಂಥದ್ದಿದೆಯಲ್ಲ, ಅದು ಇನ್ನಷ್ಟು ಪುಣ್ಯದ ಕಾಯಕವೇ ಸರಿ. ಅಂತಹದ್ರಲ್ಲಿ ಸ್ವಾಮಿಗೆ ಹರಿದ್ರ, ಶ್ರೀಗಂಧ ಇದರಿಂದ ಅಭಿಷೇಕವನ್ನು ದರ್ಶನ ಮಾಡಲಿಕ್ಕೆ ಇದರಿಂದ ನಡೀತಕ್ಕಂಥ ಅಭಿಷೇಕ ದರ್ಶನ ಮಾಡುವಾಗ ಸಾಕಷ್ಟು ಜನ ಭಕ್ತರು ಆನಂದದಿಂದ ದರ್ಶನ ಮಾಡಿದ್ದಾರೆ. ಹಾಗೆ ಸ್ವಾಮಿಯ ಅಭಿಷೇಕದ ಜಲವನ್ನು ಮನೆಗೆ ತಗೊಂಡು ಹೋಗಿ ಪ್ರೋಕ್ಷಣೆ ಮಾಡಿ 9 ದಿನಗಳು ತೀರ್ಥವಾಗಿ ತೆಗೆದುಕೊಂಡಿರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಸ್ವಾಮಿಯ ಈ ಮಹಾಪ್ರಸಾದ, ತೀರ್ಥ, ಗಂಧ, ಜೊತೆಗೆ ಸ್ವಾಮಿಯ ಅಭಿಷೇಕದ ಕಾಲ, ಇದೆಲ್ಲವೂ ಕಣ್ತುಂಬಿಸ್ಕೊಳ್ಳೋದು ಅದೃಷ್ಟವೇ ಸರಿ. ಸ್ವಾಮಿಗೆ ನಡೀತಕ್ಕಂಥ ಆರತಿ, ದೀಪಗಳು, ಮನೆಯಿಂದ ಸಿದ್ಧತೆ ಮಾಡ್ಕೊಂಡ್ಬಂದಿರುವ ದೀಪಗಳು, ಇದು
ಭಕ್ತರು ತಮ್ಮ ತಮ್ಮ ಮನೋಕಾಮನೆ ಸಿದ್ಧಿಗಾಗಿ ಅವರು ನಡೆಸಿರ್ತಕ್ಕಂಥ ಸೇವೆಗಳು ಏನೇ ಆದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದಾಗ ಎಲ್ಲವನ್ನೂ ಸಹಿತ ಕೈಗೂಡಿಸಿ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಲಕ್ಷ್ಮೀ ಭುವರಹ ಸ್ವಾಮಿಯ ಒಂದು ಕೃಪಾಕಟಾಕ್ಷ ಸಾಕಷ್ಟು ವಿಶೇಷವೇ ಸರಿ. ದ್ವಿಕಾಲ ಅನುಷ್ಠಾನ ಬೆಳಿಗ್ಗೆ ಮತ್ತು ಸಂಜಾಕಾಲ ಎರಡೂ ಕಾಲದಲ್ಲೂ ನಡೆದಂತಹ ಅಭಿಷೇಕಕ್ಕೆ ಬಂದ ಭಕ್ತ ಸಾಗರ ಸಾಕಷ್ಟು ಜನ. ಜೊತೆಗೆ ಸ್ವಾಮಿಯ ಅಭಿಷೇಕದ ತೀರ್ಥವನ್ನು ಪ್ರೋಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಶಿರದ ಮೇಲೂ ಸ್ವಾಮಿ ಅಭಿಷೇಕದ ತೀರ್ಥ ಒಂದು ಹನಿ ನೀರು ಮೈಮೇಲೆ ಬಿದ್ದರೂ ಅದರ ಪುಣ್ಯದ ಫಲ ಸಾಕಷ್ಟು. ಹಾಗಾಗಿ ಈ ತೀರ್ಥ ಪ್ರೋಕ್ಷಣೆಗೆ ಆ ಪ್ರೋಕ್ಷಣಾ ಕಾಲದಲ್ಲಿ ಸಾಕಷ್ಟು ಜನ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಮುಂದೆ ಕೂತು ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಂಡಿದ್ದಾರೆ. ತೀರ್ಥ ಪ್ರೋಕ್ಷಣ ಕಾಲ ಒಂದು ಹನಿ ತೀರ್ಥ ಮೈಮೇಲೆ ಬಿದ್ದಾಗ ಅದರಿಂದ ಪುಲಕಿತವಾಗುವಂಥದ್ದು ಆನಂದ ಪಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕಣ್ಗಳಲ್ಲೂ ಸಹಿತ ಎಷ್ಟೇ ದೂರದಲ್ಲಿ ಕೂತಿದ್ದರೂ ತೀರ್ಥ ಒಮ್ಮೆ ಮೈಮೇಲೆ ಬಿದ್ದರೆ ಅದರ ಆನಂದವೇ ಬೇರೆ. ಇದಾದ ನಂತರ ಸ್ವಾಮಿಗೆ ನಡೆದಂಥ ಗೋಕ್ಷೀರ ಗೋಕ್ಷೀರ ಅಭಿಷೇಕ ಸ್ವಾಮಿಗೆ ಹಸುವಿನ ಹಾಲಿನಿಂದಲೂ ಅಭಿಷೇಕ ಮೊಸರಿನಿಂದ ಅಭಿಷೇಕ ಸ್ವಾಮಿಯ ಒಂದೊಂದು ಅಭಿಷೇಕದ ಸುಂದರ ಕ್ಷಣಗಳನ್ನು ನೋಡದೇ ಒಂದು ಆನಂದ. ಗೋವಿಂದ ಗೋವಿಂದ ವಿಪರೀತವಾಗಿರತಕ್ಕಂತಹ ಅಲಂಕಾರ ಸಾಕಷ್ಟು ಪುಷ್ಪಗಳು ಸ್ವಾಮಿಗೆ ಪತ್ರೆ ಪುಷ್ಪ ಜೊತೆಗೆ ಶ್ರೀಗಂಧ ಷೋಡಶೋಪಚಾರ ಪೂಜೆ ಛತ್ರ ಚಾಮರ ಸೇವೆ ವಿಶೇಷವಾದಂತಹ ಕೀರ್ತನೆ ಸಂಗೀತ ಎಲ್ಲವೂ ಭಗವಂತನಿಗೆ ತೃಪ್ತಿಯೇ. ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದಾಗ ಭಗವಂತ ಕೊಟ್ಟಂತಹ ಮಹಾಪ್ರಸಾದ ಆ ಪ್ರಸಾದವನ್ನು ಕಣ್ತುಂಬಿಸ್ಕೊಳ್ಳೋದೇ ಒಂದು ಮಹಾಭಾಗ್ಯ. ಅದಕ್ಕಾಗಿ ಕಾತುರತೆಯಿಂದ ಕಾಯುವಂತಹ ಸಾವಿರಾರು ಕಣ್ಗಳು ಸ್ವಾಮಿಯನ್ನು ನಾಗಾರ್ತಿಯಿಂದ ಆರತಿ ಮಾಡುವಾಗ ಸ್ವಾಮಿ ತೃಪ್ತನಾಗಿ ಆತ ಕೊಟ್ಟಂಥ ಪ್ರಸಾದ.